ವಾರ್ತೆಗಳ ಪ್ರಾಯೋಜಕರು ರಾಯಚೂರು ಜನತೆಗೆ ಸಿಹಿ ಸುದ್ದಿ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ ಈಗ ಸಾಮಾನ್ಯದಿಂದ ಸಂಪರ್ಕಿಸಿ ಬೆನ್ ಎಲ್ಜಿ ಕಾರ್ತಿಕ್ ಈ ವೆಹಿಕಲ್ ಸಿಯಾ ತಲಬ್ ರಾಯಚೂರು ಎಕ್ಸ್ಚೇಂಜ್ ಮತ್ತು ಲೋನ್ ಮೇರಾ ಕೆಲವೇ ದಿನಗಳು ಮಾತ್ರ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ Visit beside Ganj Kalyana Mandap, Ganj Road, Raichur. Justice Dr. Shivraj V. Patil avara aashirvada hagu margadarshanadondige Raichurige satata 4 varshadinda NEET JEE parikshayalli prathama rank padida Justice Shivraj Patil College nalli praveshagalu prarambha. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelers available. Udayanagar, Station Road, Raichur. Benchmark developers Sanjeeva Sai avara SGS SS Oaks luxury villa galige nimage swagata. Idu nimma Tainadu Raichur nalli Raichur Mantralaya rasteyallide. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ ಮೂರು ಮಡಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್ ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್ ಪಟೇಲ್ ರೋಡ್ ರಾಯಚೂರ್ ಕಡೈಚೂರ್ ಎಂಎಸ್ ಫಂಕ್ಷನ್ ಹಾಲ್ ಎಲ್ಬಿಎಸ್ ನಗರ್ ಚಂದ್ರಬಂಡ ರೋಡ್ ರಾಯಚೂರ್ ಮೊಬೈಲ್ ನಂಬರ್ 9036103528 ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೆ ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್ ಅದು ಎಸಿಕೆ ಕನ್ವೆನ್ಷನ್ ಹಾಲ್ ವಿ ಡೆಕೋರೇಟ್ ಯು ಸೆಲೆಬ್ರೇಟ್ ಶೇಖರ್ ನಗರ್ ಐಬಿ ರೋಡ್ ರಾಯಚೂರ್ ಪ್ರಪ್ರಥಮ ಬಾರಿಗೆ ರಾಯಚೂರಿನಲ್ಲಿ ಬಿಎ ಪದವಿ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು ಮೊದಲನೇ ಮಹಡಿ ಅತಿಥಿ ಹೋಟೆಲ್ ಎದುರುಗಡೆ ಐಬಿ ರಸ್ತೆ ರಾಯಚೂರು ವರ್ಧಮಾನ ಹಿಂದಿ ಹೈಸ್ಕೂಲ್ನಲ್ಲಿ ಹಿಂದಿ ದಿವಸ ಆಚರಣೆ ಸಂಪರ್ಕ ಭಾಷೆಯಾಗಿ ಹಿಂದಿ ಭಾಷೆ ಬಳಕೆ ಅಗತ್ಯ ಜೈನ್ ಸಾಧ್ವಿ ಡಾಕ್ಟರ್ ಅಕ್ಷದ ಅಗಲಿದ ನಾಯಕ ಆಸ್ಕರ್ ಫರ್ನಾಂಡಿಸ್ಗೆ ಜಿಲ್ಲಾ ಕಾಂಗ್ರೆಸ್ನಿಂದ ಶ್ರದ್ಧಾಂಜಲಿ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿಗೆ ಆಸ್ಕರ್ ಸಹಕಾರ ಎನ್ಎಸ್ ಬೋಸರಾಜ್ ಎರ್ಮರ್ಸ್ಗೆ ಗುಡ್ ಶೀಟ್ ಸ್ಥಳಾಂತರ ರೈಲು ನಿಲ್ದಾಣದಲ್ಲಿ ಎಕ್ಸಲೇಟರ್ ಅಳವಡಿಕೆ ಡಿಎಂ ವೆಂಕಟರೆಡ್ಡಿ ಅವರಿಂದ ಸ್ಥಳ ಪರಿಶೀಲನೆ ಹಿಂದಿ ದಿವಸ್ ವಿರೋಧಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಎಸ್ಬಿಐ ಬ್ಯಾಂಕ್ ಮುಂದೆ ಪ್ರತಿಭಟನೆ ಹಿಂದಿ ದಿವಸ್ ಆಚರಣೆ ರದ್ದಿಗೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿ ಮಂಡನೆಗೆ ಆಗ್ರಹಿಸಿ ಸೆಪ್ಟೆಂಬರ್ 17ರಂದು ಪ್ರತಿಭಟನೆ ನರಸಪ್ಪ ದಂಡೂರ ಸರ್ಕಾರಿ ಭೂಮಿಕಾ ಬಳಕೆ ಕ್ರಮಕ್ಕೆ ಆಗ್ರಹಿಸಿ ಅಂಬೇಡ್ಕರ್ ಫೆಡರೇಷನ್ ಒತ್ತಾಯ ಅಲೆಮಾರಿಗಳಿಗೆ ದೊರೆಯದ ಸೌಲಭ್ಯ 17ರಂದು ಪ್ರತಿಭಟನೆ ಶಿವರಾಜ್ ರುದ್ರಾಕ್ಷಿ ಮತ್ತು ರಸ್ತೆ ದುರಸ್ತಿಗೆ ಆಗ್ರಹಿಸಿ ಜಯಮೀರಾಪುರ ಗ್ರಾಮಸ್ಥರಿಂದ ಪ್ರತಿಭಟನೆ ವಾರ್ತೆಗಳ ವಿವರ ಹಿಂದಿ ಭಾಷೆಯನ್ನು ಸಂಪರ್ಕ ಭಾಷೆಯಾಗಿ ಬಳಸುವ ಮೂಲಕ ಸಾಹಿತ್ಯವನ್ನು ಅಧ್ಯಯನ ಮಾಡಬೇಕೆಂದು ಜೈನ್ ಸ್ವಾದಿ ಡಾಕ್ಟರ್ ಅಕ್ಷದ ಹೇಳಿದರು
ಹಿಂದಿ ಭಾಷೆಯನ್ನು ಸಂಪರ್ಕ ಭಾಷೆಯಾಗಿ ಬಳಸುವ ಮೂಲಕ ಸಾಹಿತ್ಯವನ್ನು ಅಧ್ಯಯನ ಮಾಡಬೇಕೆಂದು ಜೈನ್ ಸ್ವಾದಿ ಡಾಕ್ಟರ್ ಅಕ್ಷದಾ ಹೇಳಿದರು. ಅವರು ಇಂದು ನಗರದ ವರ್ಧಮಾನ ಹಿಂದಿ ಹೈಸ್ಕೂಲ್ನಲ್ಲಿ ಆಯೋಜಿಸಲಾಗಿದ್ದ ಹಿಂದಿ ದಿವಸ್ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಮೀರಾಬಾಯಿ ಕಬೀರ್ ದಾಸರಂತಹ ಸಂತರು ಹಿಂದಿ ಭಾಷೆಯನ್ನು ಉತ್ಕೃಷ್ಟಗೊಳಿಸಿದ್ದಾರೆ. ಭಾಷೆಯನ್ನು ಹೆಚ್ಚು ಹೆಚ್ಚು ಬಳಸುವ ಮೂಲಕ ಶ್ರೀಮಂತಗೊಳಿಸಬೇಕಿದೆ. ಭಾತೃತ್ವ ಸ್ನೇಹ ಬೆಳೆಸಲು ಭಾಷೆಯು ಕಾರಣವಾಗುತ್ತದೆ ಎಂದರು. भारत के अंदर हिंदी दिवस मनाने की आवश्यकता क्यों? जब हम विचार करें, जब हम सोचे, मैं उस प्रदेश में जन्मी हूं, मैं उस धरती में जन्मी हूं, मुझे गौरव उस माटी में जन्म लेने का कि जहां मेरी मातृभाषा हिंदी रही है, राजस्थान की रही हूं और जहां के स्वर्ण पीड़ा छात्र है राणा प्रताप ने और मीराबाई ने राणा सामय जहां जन्म लिया, ऐसी धरती पर जन्म लेने का सौभाग्य मुझे प्राप्त हुआ। आइए हिंदी के लिए मैं क्या बोलूं, मैं कह सकती हूं भारत माता की माता की बिंदी है मेरी हिंदी। हिंदुस्तान के अंदर हिंदू हमारी राष्ट्रभाषा, जिसे हम कहते हैं कि हमारी राष्ट्रभाषा है, लेकिन आज के दौर के अंदर और भारत के संविधान के अंदर भाषा आज भी अंग्रेजी उपयोग की जा रही है। और साथ ही मैं एक बार और कहना चाहूंगी इस मंच के ऊपर, आज आपके यहां पर चाहे जो अतिथि आ जाए उनका भाषण आज के बाद अंग्रेजी में नहीं होगा, कन्नड़ा में नहीं होगा, तेलुगु में नहीं होगा, तमिल में नहीं होगा। आज के दिन इस स्टेज पर अगर भाषण होगा तो किसमें होगा, बोलो, हिंदी के अंदर होगा। क्यों? जब हम देखते हैं कर्नाटक, तमिलनाडु और तेलुगु के अंदर, आंध्र प्रदेश के अंदर, जहां कहीं हिंदी बैनर लगे हुए होते हैं, वहां हिंदी बैनर फाड़े जाते हैं, यह देखकर हमें बहुत दर्द होता है। एक बात क्या रखना, हमारे भारत की भाषा हिंदी है, चाहे हमारे देश के ऊपर अंग्रेजों ने कितने भी साम्राज्य किया, दुनिया चाहे अंग्रेजी को अंतरराष्ट्रीय भाषा कहे, लेकिन अंग्रेजी अंतरराष्ट्रीय भाषा न थी, न है, न होगी। 210 देशों के अंदर अगर गणना की जाए 11 देशों की भाषा सिर्फ अंग्रेजी है, बाकी कई फ्रांस है, कई और है, अलग अलग भाषाएं हैं। इसलिए हम नहीं कह सकते कि अंग्रेजी अंतरराष्ट्रीय भाषा है, लेकिन आज हमारी हिंदी ने, हमारी मातृभाषा ने आज पूरे देश के अंदर नहीं पूरे विश्व के अंदर हमारी एक पहचान बनाई है। और जितनी समृद्ध भाषा हिंदी है, मैं कहूँ दुनिया के अंदर ऐसी कोई दूसरी भाषा नहीं है। अगर आप अंग्रेजी देखते हैं जिसमें बोला एक जाता है और लिखा एक जाता है, लेकिन हिंदी के अंदर जो बोला जाता है वही लिखा जाता है। जैसे सी कैट और लिखोगे, आप क्या लिखोगे, बोलोगे उसे कैट, ऐसे कई शब्द है कि जिसे बोला अलग जाता है और लिखा अलग जाता है। हिंदी को अंतरराष्ट्रीय ख्याति प्राप्त गौरवशाली भाषा बनाएंगे। राष्ट्रभाषा हिंदी घर घर पहुंचाकर राष्ट्रीय एकता की भावना को दृढ़ बनाएंगे। हिंदी के ज्ञान के ज्योति जला देना।
ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಡಯಟ್ ಕಾಲೇಜಿನ ಪ್ರಾಚಾರ್ಯ ರಾಮಚಂದ್ರಪ್ಪ ಶಿವಂಗಿ ಮಾತನಾಡಿ, ತ್ರಿಭಾಷಾ ಸೂತ್ರದಂತೆ ಹಿಂದಿಯನ್ನು ಭಾಷೆಯನ್ನಾಗಿ ಕಲಿಯದೆ ನಿತ್ಯದ ಬಳಕೆ ಭಾಷೆಯನ್ನಾಗಿ ಬಳಸಬೇಕಿದೆ. ಹೆಚ್ಚು ಹೆಚ್ಚು ಬಳಕೆ ಮಾಡಿದಾಗ ಭಾಷೆಯ ವಿಕಾಸ ಸಾಧ್ಯವಾಗುತ್ತದೆ ಎಂದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ನಿವೃತ್ತ ಶಿಕ್ಷಕರಾದ ಬಂಡೂರಾವ್ ಚಾಗಿ, ಸುಭಾಷ್ ಮಾಡಗಿ ಮಾತನಾಡಿದರು. ವಿವಿಧ ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು. ಅತಿಥಿಗಳನ್ನು ಕೃಷ್ಣ ಸಿಂಧೆ ಪರಿಚಯಿಸಿದರು. ಎಸ್ಎಸ್ ಜೈನ್ ಎಜುಕೇಷನ್ ಸೊಸೈಟಿ ಕಾರ್ಯದರ್ಶಿ ಅನಿಲ್ ಕುಮಾರ್ ಬೋಹರಾ, ವೆಂಕಟೇಶ್ ಜಾಲಿಬೆಂಚಿ, ಶಾಲೆಯ ಮುಖ್ಯೋಪಾಧ್ಯಾಯರಾದ ಕಾಂಬ್ಳೆ ಕವಿತಾ, ರಾಜೇಂದ್ರ ಕುಮಾರ್ ಮೂತ, ಜೀವನ್ ಪ್ರಕಾಶ್ ಘಿಯಾ ಉಪಸ್ಥಿತರಿದ್ದರು. ಹಿಂದಿ ಪ್ರತಿಜ್ಞಾ ವಿಧಿಯನ್ನು ಶಿಕ್ಷಕಿ ನಿರ್ಮಲಾ ಬೋಧಿಸಿದರು. ಶಿಕ್ಷಕರು ರಮೇಶ್ ಕಾರ್ಯಕ್ರಮ ನಿರೂಪಿಸಿದರು. ದೈಹಿಕ ಶಿಕ್ಷಕ ಹನುಮಂತ್ ಯಾದವ್ ವಂದಿಸಿದರು. ಶಾಲಾ ಶಿಕ್ಷಕರುಗಳಾದ ಜಾನಕಿ ಬಾಯಿ, ಇಂದಿರಾ ಚಿತ್ರಗಾರ್, ನಫೀಸುನ್ನಿಸಾ ಬೇಗಂ, ದೊಡ್ಡಬಾಬು ಬಾಬುರಾವ್ ಸೇರಿದಂತೆ ಅನೇಕ ವಿದ್ಯಾರ್ಥಿಗಳು ಇದ್ದರು. ಸಾಮಾನ್ಯ ಕಾರ್ಯಕರ್ತರಾಗಿ ರಾಜಕೀಯ ಪ್ರವೇಶ ಮಾಡಿದ್ದ ಆಸ್ಕರ್ ಫರ್ನಾಂಡಿಸ್ ದೇಶದಾದ್ಯಂತ ಕಾಂಗ್ರೆಸ್ ಪಕ್ಷ ಕಟ್ಟಿ ಬೆಳೆಸಲು ಕಾರಣೀಭೂತರಾದವರು ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ಎಸ್ ಕೋಸರಾಜ್ ಹೇಳಿದರು. ಸಾಮಾನ್ಯ ಕಾರ್ಯಕರ್ತರಾಗಿ ರಾಜಕೀಯ ಪ್ರವೇಶ ಮಾಡಿದ್ದ ಆಸ್ಕರ್ ಫರ್ನಾಂಡಿಸ್ ದೇಶದಾದ್ಯಂತ ಕಾಂಗ್ರೆಸ್ ಪಕ್ಷ ಕಟ್ಟಿ ಬೆಳೆಸಲು ಕಾರಣೀಭೂತರಾದವರು ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ಎಸ್ ಬೋಸರಾಜ್ ಹೇಳಿದರು. ಅವರು ಇಂದು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದ ಆಸ್ಕರ್ ಫರ್ನಾಂಡಿಸ್ ನಿಧನಕ್ಕೆ ಶ್ರದ್ಧಾಂಜಲಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಪುರಸಭೆ ಸದಸ್ಯರಾಗಿ ರಾಜಕೀಯ ಪ್ರವೇಶ ಪಡೆದ ಆಸ್ಕರ್ ಫರ್ನಾಂಡಿಸ್ 5 ಬಾರಿ ಸಂಸದರಾಗಿ, 4 ಬಾರಿ ರಾಜ್ಯಸಭಾ ಅಧ್ಯಕ್ಷರಾಗಿ, ಎಐಸಿಸಿ ಕಾರ್ಯದರ್ಶಿಯಾಗಿ, ಕೇಂದ್ರ ಸಚಿವರಾಗಿ ಅನೇಕ ಹುದ್ದೆಗಳನ್ನು ಅಲಂಕರಿಸಿದರು. ನಿಷ್ಠೆಯಿಂದ ಪಕ್ಷದ ಕೆಲಸ ಮಾಡುವ ಕಾಂಗ್ರೆಸ್ ಕಾರ್ಯಕರ್ತರೊಂದಿಗೆ ಉತ್ತಮ ಒಡನಾಟ ಇಟ್ಟುಕೊಂಡು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಎಲ್ಲಾ ನಾಯಕರಿಗೆ ಚಿರಪರಿಚಿತರಾದರು. ಸಾಮಾನ್ಯ ಕಾರ್ಯಕರ್ತರೊಂದಿಗೆ ನಿರಂತರ ಸಂಪರ್ಕ ಇಟ್ಟುಕೊಂಡು ಏಕೈಕ ನಾಯಕರೆಂದು ಆಸ್ಕರ್ ಫರ್ನಾಂಡಿಸ್ ಹೆಸರುವಾಸಿಯಾದವರು. ರಾಯಚೂರಿನಿಂದ ಎಲ್ಐಸಿ ವಿಭಾಗೀಯ ಕಚೇರಿ ಸ್ಥಳಾಂತರಕ್ಕೆ ಮುಂದಾದಾಗ ಅವರ ಗಮನಕ್ಕೆ ಬರುತ್ತಿದ್ದಂತೆ ಫೋನ್ ಮೂಲಕವೇ ಕಚೇರಿ ಸ್ಥಳಾಂತರವನ್ನು ತಡೆದರು. ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಅನೇಕ ಸಂದರ್ಭದಲ್ಲಿ ನೇರವಾಗಿದ್ದಾರೆ. ವಾಡಿಯಿಂದ ಗುತ್ತಿ ಹೆದ್ದಾರಿ ನಿರ್ಮಾಣಕ್ಕೆ ಮಲ್ಲಿಕಾರ್ಜುನ ಖರ್ಗೆಯವರು ಮನವಿಗೆ ಸ್ಪಂದಿಸಿ ಅನುಮೋದನೆ ನೀಡಿದವರು ಆಸ್ಕರ್ ಫರ್ನಾಂಡಿಸ್. ಅನೇಕ ಯೋಜನೆಗಳ ಅನುಮೋದನೆಗೆ ಸಹಕರಿಸಿದ ನಾಯಕರೆಂದು ಬಣ್ಣಿಸಿದರು. ಕೆಪಿಸಿಸಿ ವಕ್ತಾರ ಎ ವಸಂತ್ ಕುಮಾರ್ ಮಾತನಾಡಿ, ತಳಮಟ್ಟದಿಂದ ಕಾಂಗ್ರೆಸ್ ಕಟ್ಟಿ ಬೆಳೆಸಿದ ಆಸ್ಕರ್ ಫರ್ನಾಂಡಿಸ್ ಅವರು ದೇಶದಾದ್ಯಂತ ಕಾಂಗ್ರೆಸ್ ಪಕ್ಷವನ್ನು ಬಲಗೊಳಿಸಲು ಶ್ರಮಿಸಿದ ನಾಯಕ ಎಂದರು. ಹೇಳಿದರು, ನೆಹರು, ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಅವರೊಂದಿಗೆ ಉತ್ತಮ ಒಡನಾಟ ಇಟ್ಟುಕೊಂಡಿದ್ದ ಆಸ್ಕರ್ ಫರ್ನಾಂಡಿಸ್ ಅವರು ಯುವ ಕಾಂಗ್ರೆಸ್ ನಾಯಕರಾಗಿ ಸೇವೆ ಪ್ರಾರಂಭಿಸಿ ಉನ್ನತ ಸ್ಥಾನಗಳನ್ನು ನಿರ್ವಹಿಸಿದರು. 1980ರಲ್ಲಿ ಕಾಂಗ್ರೆಸ್ ಇಬ್ಬಾಗವಾದಾಗ ಉಡುಪಿ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಪ್ರಭಾವಿಯಾಗಿದ್ದ 5 ವಿರುದ್ಧ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲುವು ಸಾಧಿಸಿದರು. ಅಂದಿನಿಂದ ಸಂಸದರಾಗಿ ರಾಜ್ಯಸಭಾ ಸದಸ್ಯರಾಗಿ ಕಾರ್ಯನಿರ್ವಹಿಸಿ ಎಲ್ಲರೊಂದಿಗೆ ಬೆರೆತು ಕಾರ್ಯನಿರ್ವಹಿಸಿದರು ಎಂದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರುಗಳಾದ ಪಾರಸ್ಪಲ್ ಸುಖಾಣಿ, ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಿ ಬಸವರಾಜ ರೆಡ್ಡಿ, ಕೇಶಾಂತಪ್ಪ, ನಗರಸಭೆ ಅಧ್ಯಕ್ಷ ಇ ವಿನಯ್ ಕುಮಾರ್, ನರಸಿಂಹ್ಲು ಮಾಡಗಿರಿ, ಜಿಂದಪ್ಪ, ಸಾಜಿದ್ ಸಮೀರ್, ಜಿ ತಿಮ್ಮಾರೆಡ್ಡಿ, ಸುಧೀಂದ್ರ ಜಾಗೀರ್ದಾರ್, ಹರಿಬಾಬು, ತಿಮ್ಮಪ್ಪ ನಾಯಕ್, ಕೆ ಅಸ್ಲಂ ಪಾಷಾ, ರಾಮಕೃಷ್ಣ ನಾಯಕ್, ಎಂ ಕೆ ಬಾಬರ್, ಈಶ್ವರಪ್ಪ, ಈಶಪ್ಪ, ಶ್ರೀಶೈಲಪ್ಪ ಬ್ಯಾಳಿ, ಅರುಣ ದೋತರಬಂಡಿ, ಎ ಅರುಣ್ ಕುಮಾರ್, ನವನೀತ ಆಧೋನಿ, ಬಸವರಾಜ್ ಪಾಟೀಲ್, ಉರ್ಕುಂದಪ್ಪ, ಸುದರ್ಶನ್ ರೆಡ್ಡಿ, ಶಿವಶರಣ, ಜೂಕೂರು ಹನುಮಂತ, ಲಕ್ಷ್ಮಣ್ ಮ್ಯಾದರ್, ಶಂಕರ್ ಹೊಸೂರು, ರಾಮ್ಲು ನಾಯಕ್, ಕಡಗೋಳು ಚೇತನ್, ನಲ್ಲಾರೆಡ್ಡಿ, ಈರಣ್ಣ ಸೇರಿದಂತೆ ಅನೇಕರಿದ್ದರು. ರೈಲ್ವೆ ಗುಡ್ಶೆಡ್ ಅನ್ನು ಎರ್ಮಾಕ್ಸ್ ರೈಲು ನಿಲ್ದಾಣ ಬಳಿ ಸ್ಥಳಾಂತರಿಸುವುದು ಹಾಗೂ ನಿಲ್ದಾಣದಲ್ಲಿ ಬಾಕಿ ಇರುವ ಎಕ್ಸಿಲೇಟರ್ ಅಳವಡಿಸಲು ಗುಂತಕಲ್ ರೈಲ್ವೆ ವಿಭಾಗದ ಡಿವಿಷನ್ ರೈಲ್ವೆ ವಿಭಾಗದ ವ್ಯವಸ್ಥಾಪಕ ವೆಂಕಟೇಶ್ ಆಕಸ್ಮಿಕ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ರೈಲ್ವೆ ಗುಡ್ಶೆಡ್ಗಳನ್ನು ಎರ್ಮರಸ್ ರೈಲು ನಿಲ್ದಾಣ ಬಳಿ ಸ್ಥಳಾಂತರಿಸುವುದು ಹಾಗೂ ನಿಲ್ದಾಣದಲ್ಲಿ ಬಾಕಿ ಇರುವ ಎಕ್ಸಲೇಟರ್ ಅಳವಡಿಸಲು ಗುಂತಕಲ್ ರೈಲ್ವೆ ವಿಭಾಗದ ಡಿವಿಷನ್ ರೈಲ್ವೆ ವಿಭಾಗದ ವ್ಯವಸ್ಥಾಪಕ ವೆಂಕಟೇಶ್ ಆಕಸ್ಮಿಕ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ರೈಲ್ವೆ ನಿಲ್ದಾಣದ ಬಳಿ ಇರುವ ಗುಡ್ಶೆಡ್ನಿಂದ ರಸಗೊಬ್ಬರ ಸೇರಿದಂತೆ ಸರಕು ಸಾಗಾಣಿಕೆ ನಗರದ ರಸ್ತೆಗಳ ಮೂಲಕ ಸಾಗುವುದರಿಂದ ರಸ್ತೆ ಅಪಘಾತಗಳು ಹೆಚ್ಚಳವಾಗುವುದನ್ನು ತಡೆಯಲು ಎರ್ಮರಸ್ ಬಳಿ ಸ್ಥಳಾಂತರಿಸಲು ಸಂಸದ ರಾಜ ಅಮರೇಶ್ವರ್ ನಾಯಕ್ ಇವರು ಕೇಂದ್ರ ರೈಲ್ವೆ ಸಚಿವರಿಗೆ ಮನವಿ ಮಾಡಿದರು. ತ್ವರಿತವಾಗಿ ಗುಡ್ಶೆಡ್ ಸ್ಥಳಾಂತರಿಸಲು ಎರ್ಮರಸ್ ರೈಲು ನಿಲ್ದಾಣದ ಬಳಿ ಅಗತ್ಯವಿರುವ ಸೌಕರ್ಯ ರಸ್ತೆ ನಿರ್ಮಾಣದ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ನಿಲ್ದಾಣಕ್ಕೆ ಬರುವ ಸರಕು ಸಾಗಾಣಿಕೆ ಅಗತ್ಯವಿರುವ ಸೌಲಭ್ಯ ಒದಗಿಸಲು ಬೇಕಾಗುವ ಅಂದಾಜು ಪಟ್ಟಿಯನ್ನು ಸಿದ್ಧಪಡಿಸುವಂತೆ ತಾಂತ್ರಿಕ ಅಧಿಕಾರಿಗಳಿಗೆ ಸೂಚಿಸಲಾಯಿತು. ನಿಲ್ದಾಣದಿಂದ ಅಂತರ, ಹೆದ್ದಾರಿ ರಸ್ತೆಗೆ ಹೊಂದಿಕೊಂಡಿರುವ ದೂರ ಸೇರಿದಂತೆ ಎಲ್ಲ ಆಯಾಮಗಳಲ್ಲಿ ಪರಿಶೀಲಿಸಲಾಯಿತು. ರಾಯಚೂರು ರೈಲು ನಿಲ್ದಾಣದಲ್ಲಿ ಮಂಜೂರಿಯಾಗಿರುವ ಎಕ್ಸಲೇಟರ್ ಅಳವಡಿಕೆಗೂ ಸ್ಥಳ ಪರಿಶೀಲನೆ ನಡೆಸಲಾಯಿತು. ತ್ವರಿತವಾಗಿ ಸೌಕರ್ಯ ಒದಗಿಸುವ ಮೂಲಕ ಪ್ರಯಾಣಿಕರಿಗೆ ಸೌಲಭ್ಯ ಹೆಚ್ಚಿಸುವಂತೆ ದಕ್ಷಿಣ ಮಧ್ಯ ರೈಲ್ವೆ ಬಳಕೆದಾರರ ಸಲಹಾ ಸಮಿತಿ ಸದಸ್ಯ ಬಾಬುರಾವ್ ಇವರು ಮನವರಿಕೆ ಮಾಡಿದರು. ಎರಮರಸ್ ಬಳಿ ಗುಡ್ಶೆಡ್ ನಿರ್ಮಾಣಕ್ಕೆ ಎಲ್ಲವೂ ವ್ಯವಸ್ಥೆಯಿಂದ ಅನಗತ್ಯ ವಿಳಂಬ ಮಾಡಲಾಗುತ್ತಿತ್ತು.
ಸರ್ಕಾರದಿಂದ ಮಂಜೂರಿಯಾದರೂ ಕೆಲಸಗಳು ನಡೆಯುತ್ತಿಲ್ಲ ಎಂದು ದೂರಿದರು. ತಾಂತ್ರಿಕ ಪ್ರಕರಣಗಳನ್ನು ನೀಡಿ ಅನೇಕ ವರ್ಷಗಳಿಂದ ಬಾಕಿ ಇರುವ ಕಾಮಗಾರಿಗಳನ್ನು ಪೂರ್ಣಗೊಳಿಸಬೇಕೆಂದು ಆಗ್ರಹಿಸಿದರು. ಸದಸ್ಯರ ಮನವಿ ಆಲಿಸಿದ ಅಧಿಕಾರಿಗಳು ಈಗಾಗಲೇ ಮಂಜೂರಿಯಾಗಿರುವ ಗುಡ್ಶೆಡ್ ಸ್ಥಳಾಂತರ, ರೈಲು ನಿಲ್ದಾಣದಲ್ಲಿ ಎಕ್ಸಲೇಟರ್ ಅಳವಡಿಕೆ ಶೀಘ್ರದಲ್ಲಿ ಕ್ರಮ ವಹಿಸುವುದಾಗಿ ಭರವಸೆ ನೀಡಿದರು. ವಿಭಾಗದ 50 ಅಧಿಕಾರಿಗಳು ಜೊತೆಯಲ್ಲಿ ಇದ್ದು ಮಾಹಿತಿಯನ್ನು ಸಂಗ್ರಹಿಸಲಾಯಿತು. ಈ ಸಂದರ್ಭದಲ್ಲಿ ಸ್ಟೇಷನ್ ಮಾಸ್ಟರ್, ಎಸ್ಕೆ ಸರ್ಕಾರ್ ಸೇರಿದಂತೆ ಡಿವಿಜನ್ ತಾಂತ್ರಿಕ ಅಧಿಕಾರಿಗಳು ಇದ್ದರು. ಈಗ ಜಾಹೀರಾತು. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಗೋ ಗ್ರೀನ್, ನೋ ಪೆಟ್ರೋಲ್, ನೋ ಪೊಲ್ಯೂಷನ್, ನೋ ಲೈಸೆನ್ಸ್, ನೋ ನಾಯ್ಸ್, ನೋ ರಿಜಿಸ್ಟ್ರೇಷನ್. ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಈಗ ಸಾಮಾನ್ಯ ಜನರು ಮಂತ್ಲಿ ಸ್ಕೀಮ್ ಮೂಲಕ ನಿಮ್ಮದಾಗಿಸಿಕೊಳ್ಳಿ. ಕೇವಲ ತಿಂಗಳಿಗೆ 5,000 ರೂಪಾಯಿ ಕಟ್ಟುವ ಮೂಲಕ ಬಂಪರ್ ಬಹುಮಾನಗಳೊಂದಿಗೆ ಮೊದಲನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 32 inches ಟಿವಿ, ಎರಡನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 42 inches ಟಿವಿ, ಮೂರನೇ ಬಂಪರ್ ಆಫರ್ ಯೋ ಎಡ್ಜ್ DX ಬೈಕ್, ನಾಲ್ಕನೇ ಬಂಪರ್ ಆಫರ್ ಯೋ ಡ್ರಿಫ್ಟ್ DX ಬೈಕ್. ಇದರ ಜೊತೆಗೆ 500 ರೂಪಾಯಿಗಳಿಂದ 15,000ಗಳವರೆಗೆ ಸ್ಕ್ರಾಚ್ ಕಾರ್ಡ್ ನಿಮ್ಮದಾಗಿಸಿಕೊಳ್ಳಿ. ಈ ಟೆಕೋ ಎಲೆಕ್ಟ್ರಾ, ಸಾತಿ, ರ್ಯಾಪ್ಟರ್, ಎಮರ್ಜ್, ಬೆನ್ LG, ಐಕಾನ್, ಔರಾ, ಫಾಲ್ಕಾನ್, ಯೋ ಬೈಕ್ಸ್, ಯೋ ಡ್ರಿಫ್ಟ್ DX ಹಾಗೂ ಯೋ ಎಡ್ಜ್ DX ಹಿಂದೆ ನಿಮ್ಮ ಕನಸು ನನಸಾಗಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ LG ಕಾರ್ತಿಕ್ ಈ ವೆಹಿಕಲ್ ಸಿಯಾ ತಲಾಬ್ ರಾಯಚೂರು. ಮೊಬೈಲ್ ನಂಬರ್ 9448302979 ಮತ್ತು 9964204542. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇರಾ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್, ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSi, ಪ್ಲಾಟಿನಾ 125 DTSi, ಪಲ್ಸರ್ 200 DTSi, ಪಲ್ಸರ್ 220S, XCD 125, ಡಿಸ್ಕವರ್ 150 DTSi ಅಂಡ್ ಆಲ್ ಟೈಪ್ಸ್ ಆಫ್ ಡಿಸ್ಕವರ್ ಬೈಕ್ಸ್ ಅವೈಲಬಲ್. Visit beside Ganj Kalyana Mandap, Ganj Road, Raichur. Mobile 888-446-0181. Justice Dr. Shivraj V. Patil ಅವರ ಆಶೀರ್ವಾದ ಹಾಗೂ ಮಾರ್ಗದರ್ಶನದೊಂದಿಗೆ ರಾಯಚೂರಿಗೆ ಸತತ 4 ವರ್ಷದಿಂದ ನೀಟ್ JEE ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಪಡೆದ ಜಸ್ಟಿಸ್ ಶಿವರಾಜ್ ಪಾಟೀಲ್ ಕಾಲೇಜಿನಲ್ಲಿ ಪ್ರವೇಶಗಳು ಪ್ರಾರಂಭ. ನುರಿತ ಉಪನ್ಯಾಸಕರಿಂದ ನೀಟ್, JEE ಮತ್ತು ಇ ಸರ್ವಜ್ಞ ಆಪ್ ಮೂಲಕ ಸರ್ವಜ್ಞ ಡಿಜಿಟಲ್ ಕ್ಲಾಸಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9980782030 ಹಾಗೂ 7483831320. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೆ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SEK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600-800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ.
ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರ್. ಮೊಬೈಲ್ 9483770202. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelers available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜ್ಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123-535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಬ್ಯಾಂಕಿನಲ್ಲಿ ಗ್ರಾಹಕರ ಮೇಲಾಗುತ್ತಿರುವ ಹಿಂದಿ ಹೇರಿಕೆ ಮತ್ತು ದೌರ್ಜನ್ಯವನ್ನು ನಿಲ್ಲಿಸಿ ಕನ್ನಡದಲ್ಲಿ ಎಲ್ಲಾ ರೀತಿಯ ಸೇವೆಯನ್ನು ಕೊಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣ ಪದಾಧಿಕಾರಿಗಳು ನಗರದ SBI ಬ್ಯಾಂಕ್ ಮುಖ್ಯ ಶಾಖೆ ಮುಂದೆ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು. ಬ್ಯಾಂಕಿನಲ್ಲಿ ಗ್ರಾಹಕರ ಮೇಲಾಗುತ್ತಿರುವ ಹಿಂದಿ ಹೇರಿಕೆ ಮತ್ತು ದೌರ್ಜನ್ಯವನ್ನು ನಿಲ್ಲಿಸಿ ಕನ್ನಡದಲ್ಲಿ ಎಲ್ಲಾ ರೀತಿಯ ಸೇವೆಯನ್ನು ಕೊಡಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣ ಪದಾಧಿಕಾರಿಗಳು ನಗರದ SBI ಬ್ಯಾಂಕ್ ಮುಖ್ಯ ಶಾಖೆ ಮುಂದೆ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು. ಸೆಪ್ಟೆಂಬರ್ 14 ಹಿಂದಿ ದಿವಸ ಆಚರಣೆ ಮಾಡುತ್ತಿದ್ದು, ಕೇವಲ ಹಿಂದಿ ದಿವಸವೊಂದನ್ನು ಆಚರಿಸುವ ಮೂಲಕ ದೇಶದ ಎಲ್ಲಾ ಭಾಷೆಗಳನ್ನು ಕಡೆಗಣಿಸಿ ಹಿಂದಿಯೊಂದನ್ನೇ ಪ್ರತಿ ವರ್ಷ ಮೆರೆಯುತ್ತಿದೆ. ಬ್ಯಾಂಕುಗಳಲ್ಲಿ ಕನ್ನಡದಲ್ಲಿ ಸೇವೆ ನೀಡದಿರುವುದು, ಹಿಂದಿ ಭಾಷೆಯಲ್ಲಿ ಮಾತನಾಡುವಂತೆ ಗ್ರಾಹಕರನ್ನು ಒತ್ತಾಯಿಸುವ ಅನೇಕ ಪ್ರಕರಣಗಳು ಇತ್ತೀಚಿನ ದಿನಗಳಲ್ಲಿ ಅನೇಕ ಕಡೆ ಕೇಳಿಬರುತ್ತಿದೆ ಎಂದರು. ಬ್ಯಾಂಕಿನ ಎಲ್ಲ ಸೇವೆಗಳನ್ನು ಕನ್ನಡದಲ್ಲೇ ನೀಡಬೇಕು, ಕನ್ನಡದಲ್ಲೇ ಬ್ಯಾಂಕಿನಲ್ಲಿ ವ್ಯವಹಾರ ನಡೆಸಬೇಕು, ಕರ್ನಾಟಕವರನ್ನೇ ಬ್ಯಾಂಕಿನ ಉದ್ಯೋಗಿಗಳನ್ನಾಗಿ ನೇಮಿಸಬೇಕು, ಕನ್ನಡ ಬಾರದ ಸಿಬ್ಬಂದಿಗಳನ್ನು ಈ ಕೂಡಲೇ ಅವರ ಮಾತೃ ರಾಜ್ಯಗಳಿಗೆ ವರ್ಗಾವಣೆ ಮಾಡಬೇಕೆಂದು ತಿಳಿಸಿದರು. ಕರ್ನಾಟಕದ ಉದ್ಯೋಗಗಳು ಕನ್ನಡಿಗರಿಗೆ ಲಭಿಸಬೇಕು, ಚಾನೆಲ್ಗಳು, ಖಾತೆ ಪುಸ್ತಕ, ಚೆಕ್ ಮತ್ತು ಎಲ್ಲ ಅರ್ಜಿ ನಮೂನೆಗಳನ್ನು ಕನ್ನಡದಲ್ಲಿ ಲಭ್ಯವಿರುವಂತೆ ನೋಡಿಕೊಳ್ಳಬೇಕು. ಹಿಂದಿ ದಿವಸ, ಹಿಂದಿ ಸಪ್ತಾಹ, ಹಿಂದಿ ಭಾಷಾ ಒಕ್ಕೂಟ ವಿರೋಧಿ ದಿನ ಆಚರಣೆಗಳನ್ನು ಕೂಡಲೇ ನಿಲ್ಲಿಸಬೇಕು. ಇನ್ನು ಮುಂದೆ ಈ ಆಚರಣೆಗಳು ಬ್ಯಾಂಕ್ನಲ್ಲಿ ನಡೆಯಬಾರದು. ಬ್ಯಾಂಕಿನ ನಾಮಫಲಕ, ಸೂಚನಾ ಫಲಕಗಳಲ್ಲಿ 60% ಭಾಗ ಕನ್ನಡ ಭಾಷೆಯನ್ನೇ ಬಳಸಬೇಕೆಂದು ಒತ್ತಾಯಿಸಿದರು. ವೇದಿಕೆಗೆ ನಾರಾಯಣ ಗೌಡರಿಗೆ ಕೇಂದ್ರ ಸರ್ಕಾರ ಹಿಂದಿ ಹೇರಿಕೆಯನ್ನು ಕೈ ಬಿಡಲೇಬೇಕು. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕನ್ನಡಕ್ಕೆ ಹೆಚ್ಚಿನ ಒತ್ತು ಕೊಡಲೇಬೇಕು. ಕರ್ನಾಟಕ ರಕ್ಷಣಾ ವೇದಿಕೆಗೆ ನಾರಾಯಣ ಗೌಡರಿಗೆ ಕನ್ನಡಿಗರ ಮೇಲೆ ಹಿಂದಿ ಹೇರಿಕೆಯನ್ನು ಕೈ ಬಿಡಲೇಬೇಕು ಕೊಡಲು ಒತ್ತಾಯಿಸುವ ಆಗ್ರಹ ಪತ್ರ ಭಾರತ ಒಕ್ಕೂಟ ಒಕ್ಕೂಟ ಸರ್ಕಾರವು ಪ್ರತಿ ವರ್ಷ ಸೆಪ್ಟೆಂಬರ್ 14 ನಮ್ಮ ತೆರಿಗೆ ಹಣದಲ್ಲಿ ಹಿಂದಿ ದಿವಸ ಆಚರಣೆ ನಡೆಸುತ್ತಿರುವ ಬಂದಿದೆ. ಕೇವಲ ಹಿಂದಿ ದಿವಸವೊಂದನ್ನು ಆಚರಿಸುವುದು ಮೂಲ ದೇಶದ ಎಲ್ಲ ಭಾಷೆಗಳನ್ನು ಕಡೆಗಣಿಸಿ ಹಿಂದಿಯೊಂದನ್ನೇ ಪ್ರತಿ ವರ್ಷ ಮೇರೇರಿಸುತ್ತಿರುವುದು ಕನ್ನಡ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಟಿ ಎ ನಾರಾಯಣ ನೇತೃತ್ವದಲ್ಲಿ ಇದನ್ನು ಕಳೆದ 20 ದಿನಗಳಲ್ಲಿ ಅನೇಕ ಕಡೆಗಳಲ್ಲಿ ಕೇಳಿಬರುತ್ತಿದೆ. ಇದರಿಂದ ಕಾನೂನು ಸುವ್ಯವಸ್ಥೆ ಹದಗೆಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಹಿಂದಿ ಹೇರಿಕೆ ಈ ಅನ್ಯಾಯಗಳನ್ನು ಗ್ರಾಹಕರ ಮೇಲೆ ಆಗುತ್ತಿರುವ ಹಿಂದಿ ಹೇರಿಕೆಯನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಹೆಚ್ಚುತ್ತಿಲ್ಲ ಘಟಕವು ತೀವ್ರವಾಗಿ ಖಂಡಿಸುತ್ತದೆ. ಕರ್ನಾಟಕ ಉದ್ಯೋಗಗಳು ಕನ್ನಡಿಗರು ಲಭ್ಯವಹಿಸಬೇಕು. ಚಲನಗಳಲ್ಲಿ ಖಾತೆ ಪುಸ್ತಕ, ಚೆಕ್ ಮತ್ತು ಎಲ್ಲ ಅರ್ಜಿ ನಮೂನೆಗಳಲ್ಲಿ ಕನ್ನಡದಲ್ಲಿ ಲಭ್ಯವಿರುವಂತೆ ನೋಡಿಕೊಳ್ಳಬೇಕು. 4, ಹಿಂದಿ ದಿವಸ, ಹಿಂದಿ ಸಪ್ತಾಹ, ಹಿಂದಿ ಪಕ್ವ ಇತ್ಯಾದಿ ಭಾಷಾ ಒಕ್ಕೂಟ ವಿರೋಧಿ ಆಚರಣೆಗಳನ್ನು ಕೂಡಲೇ ನಿಲ್ಲಿಸಬೇಕು. ಇನ್ನು ಮುಂದೆ ಈ ಆಚರಣೆಗಳು ನಮ್ಮ ಬ್ಯಾಂಕ್ಗಳಲ್ಲಿ ನಡೆಯಬಾರದು.
ಐದನೇ ಬ್ಯಾಂಕ್ ನಾಮ ಫಲಕ ಸೂಚನಾ ಫಲಕಗಳಲ್ಲಿ ಶೇಕಡ 60% ಭಾಗ ಕನ್ನಡದಲ್ಲಿ ಭಾಷೆಯನ್ನು ಬಳಸಬೇಕು. ಕನ್ನಡ ಇವತ್ತಿನ ಏನಂದ್ರೆ ಸರ್, ಪ್ರತಿ ವರ್ಷ ನಾವು ಕರ್ನಾಟಕ ವೇದಿಕೆ ಸಂಘಟನೆ ಕಟ್ಟಿ 23 ವರ್ಷ ಆಯ್ತು. ಇಲ್ಲಿ ಕೇಂದ್ರ ಸರ್ಕಾರದ ಹಿಂದಿ ಹೇರಿಕೆ ಅದೇ, ಅದು ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ, ಇಲ್ಲಿವರೆಗೆ ನಮ್ಮ ಕನ್ನಡಿಗರ ಮೇಲೆ ಹಿಂದಿ ಹೇರಿಕೆ, ಹಿಂದಿ ಸಪ್ತಾಹ ದಿನಾಚರಣೆ ಅಂತ ಹೇಳಿ ಸೆಪ್ಟೆಂಬರ್ 14 ಕೇಂದ್ರ ಸರ್ಕಾರ ಆಚರಣೆ ಮಾಡುತ್ತೆ. ಅದನ್ನ ಕೂಡಲೇ ಕೈ ಬಿಡಬೇಕಂತೇಳಿ ನಮ್ಮ ರಾಜ್ಯಾಧ್ಯಕ್ಷರ ಆದೇಶ ಪ್ರಕಾರ ಶಾಸಕರಿಗೆ ಮತ್ತು ಜಿಲ್ಲೆಯ ಸಂಸದರಿಗೆ ಮನೆ ಕೊಡೋಕೆ ಹೇಳಿದ್ರು. ಸದನ ನಡೆದ ಕಾರಣ ನಮ್ಮಲ್ಲಿ ಯಾರು ಜನಪ್ರತಿನಿಧಿಗಳಿಲ್ಲ ಕಾರಣ, ಜೊತೆಗೆ ಈ ಹಿಂದಿ ಏರಿಕೆ ಅನ್ನೋದು ಈ ಬ್ಯಾಂಕ್ಗಳಲ್ಲಿ ಹೆಚ್ಚಿನ ಮಾಡೋದಲ್ಲಾಗುತ್ತೆ. ಯಾಕಂತಂದ್ರೆ ಈ ಉತ್ತರ ಭಾರತದಲ್ಲಿ ಹಿಂದೆಲ್ಲ ಈ ರೈಲ್ವೆ ಎಕ್ಸಾಮ್ ಬರೀಬೇಕಾದ್ರೆ, ನಿಮ್ಮ ಹಿಂದಿ ಎಕ್ಸಾಮ್ ಬರೀಬೇಕಾದ್ರೆ ಹಿಂದೆಲ್ಲ ಪರೀಕ್ಷೆ ಬರ್ತಕ್ಕಂಥ, ಅದು ಕರ್ನಾಟಕ ಏರಿಕೆ ಕಳೆದ 10 ವರ್ಷದ ಲಸಿಕೆ ಹೋರಾಟದಿಂದ ಇವತ್ತು ರಾಜ್ಯ ಸರ್ಕಾರಗಳಿಗೆ ಆದೇಶ ಮಾಡಿದೆ ಆ ಮಾತೃಭಾಷೆಯಲ್ಲೇ ಎಕ್ಸಾಮ್ ಬರೀತಕ್ಕಂಥ. ಇವತ್ತಿಂದ ಏನಾಗಂದ್ರೆ ಬ್ಯಾಂಕ್ಗಳಲ್ಲಿ ಅತಿ ಹೆಚ್ಚು ಹಿಂದಿನ ಜನ ಮಾತಾಡೋರೆ, ಈಗ ಹಳ್ಳಿಗಾಡಿನ ಜನ ನಮ್ಮ ಕನ್ನಡಿಗರಿದ್ದಾರೆ, ಕನ್ನಡ ಅವ್ರಿಗೆ ಅರ್ಥನೇ ಆಗಲ್ಲ, ಬ್ಯಾಂಕಿಂಗ್ ವ್ಯವಹಾರ ಅವ್ರಿಗೆ ಭಾಳ ಕಷ್ಟ ಆಗ್ತದೆ. ಆ ವಿಚಾರವಾಗಿ ಇವತ್ತು ಕರ್ನಾಟಕ ಸರ್ಕಾರದ ಮೈಸೂರು ಜಿಲ್ಲಾ ಘಟಕ ನಿಮ್ಗೆ ಒತ್ತಾಯ ಮಾಡೋದು ಏನಂತಂದ್ರೆ, ಈ ಕೂಡಲೇ ತಮ್ಮಲ್ಲಿ ಕನ್ನಡ ಮೊದಲು, ಯಾಕಂದ್ರೆ RBI ರೂಲ್ಸ್ ಪ್ರಕಾರ ಎಲ್ಲ ಕಂಪಲ್ಸರಿ ನಮ್ಮ ಓಚರಿಗಳ ಮೇಲೆ ಕನ್ನಡ ಇರಬೇಕು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ವಿನೋದ್ ರೆಡ್ಡಿ, ಕಾರ್ಯಕರ್ತರಾದ ವೆಂಕಟೇಶ್, ಪುರುಷೋತ್ತಮ್, ಮುಸ್ತಫ, ಕೊಂಡಪ್ಪ, ಸತ್ಯನಾರಾಯಣ, ಆಂಜನೇಯ, ವೆಂಕಟ ರೆಡ್ಡಿ, ನರಸಿಂಹಲು ಸೇರಿದಂತೆ ಅನೇಕರು ಇದ್ದರು. ಕೇಂದ್ರ ಸರ್ಕಾರವು ಸೆಪ್ಟೆಂಬರ್ 14 ಹಿಂದಿ ದಿನಾಚರಣೆ ಮಾಡಬೇಕೆಂದು ಆದೇಶ ನೀಡಿರುವುದನ್ನು ಖಂಡಿಸಿ ಆದೇಶ ಪ್ರತಿದಹಿಸುವ ಮೂಲಕ ಕರ್ನಾಟಕ ರಕ್ಷಣಾ ವೇದಿಕೆ ಎಸ್ ಶಿವರಾಮೇಗೌಡ ಬಣ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿದರು. ಕೇಂದ್ರ ಸರ್ಕಾರ ಸೆಪ್ಟೆಂಬರ್ 14 ಹಿಂದಿ ದಿನಾಚರಣೆ ಮಾಡಬೇಕೆಂದು ಆದೇಶ ನೀಡಿರುವುದನ್ನು ಖಂಡಿಸಿ ಆದೇಶ ಪ್ರತಿ ದಹಿಸುವ ಮೂಲಕ ಕರ್ನಾಟಕ ರಕ್ಷಣಾ ವೇದಿಕೆ ಎಸ್ ಶಿವರಾಮೇಗೌಡ ಬಣ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿದರು. ಈ ಸಂಬಂಧ ಜಿಲ್ಲಾಧಿಕಾರಿಗಳ ಕಚೇರಿಯ ಸ್ಥಾನಿಕ ಅಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಕೇಂದ್ರ ಸರ್ಕಾರ ಹಿಂದಿ ದಿನಾಚರಣೆ ಮಾಡಬೇಕೆಂದು ಆದೇಶ ನೀಡಿರುವುದನ್ನು ಖಂಡಿಸಿದರು. ಸರ್ಕಾರವು ಹಿಂದಿ ಭಾಷೆಯನ್ನು ಬಲವಂತವಾಗಿ ಹೇರುತ್ತಿರುವುದು ಸರಿಯಲ್ಲ. ತೃತೀಯ ಭಾಷೆಯಾಗಿ ದೇಶದ ಯಾವುದೇ ಪ್ರಾದೇಶಿಕ ಭಾಷೆಯನ್ನು ಹಿಂದಿ ಮಾತನಾಡುವ ಪ್ರದೇಶದ ಜನರು ಕಲಿಯುವ ಶೈಕ್ಷಣಿಕ ವ್ಯವಸ್ಥೆ ಜಾರಿಗೊಳಿಸಬೇಕು. ರಾಜ್ಯದಲ್ಲಿ ಜಾರಿಗೆ ತಂದಿರುವ ತೃತೀಯ ಭಾಷೆಯಾಗಿ ಹಿಂದಿ ಕಲಿಯುವ ಭಾಷಾ ಸೂತ್ರವನ್ನು ತಡೆಯಬೇಕು. ಕೇಂದ್ರ ಸರ್ಕಾರವು ಈ ಕೂಡಲೇ ಹಿಂದಿ ದಿನಾಚರಣೆ ಆದೇಶ ಹಿಂಪಡೆಯಬೇಕೆಂದು ಆಗ್ರಹಿಸಿದರು. ಕೇಂದ್ರ ಸರ್ಕಾರದ ಅಜೆಂಡಾ ಹಿಂದೆ ಹಿಂದಿ ಜೆಂಡಾ. ಸೆಪ್ಟೆಂಬರ್ 14 ಹಿಂದಿ ದಿನವಲ್ಲ, ಹಿಂದಿ ವಿರೋಧ ದಿನ ಎಂದು ಹಿಂದಿನ ನಾಮಫಲಕವನ್ನು ಬಯಸಿ ಮಸಿ ಪಡೆದು ಹರಿದು ಹಾಕುವ ಮೂಲಕ ಪ್ರತಿಭಟನೆ. ಭಾರತದಲ್ಲಿ ಒಂದು ವಿಷವಸ್ತು ಮತೀಯ ಆಧಾರದ ಮೇಲೆ ದೇಶ ವಿಭಜನೆ ನಂತರ ಭಾರತದಲ್ಲಿ ಉಳಿದ ಮತೀಯವಾದ ಈ ದೇಶವನ್ನು ಐಕ್ಯತೆಯನ್ನು ತಿನ್ನುತ್ತಿರುವ ಸನ್ನಿವೇಶದಲ್ಲಿ ಉಗಮಗೊಂಡ ಕೇಂದ್ರ ಸರ್ಕಾರದ ಉರಿಯುವ ಮನೆಯಲ್ಲಿ ಕೈ ಕಾಯಿಸಿಕೊಳ್ಳುವ ಕುತಂತ್ರ ಮಾಡುತ್ತಿದೆ. ಉರಿಯುವ ಮನೆಯಲ್ಲಿ ಬೇಳೆ ಬೇಯಿಸಿಕೊಳ್ಳುವಂತೆ ಹಿಂದೂ ಮುಸ್ಲಿಂ ನಡುವಣ ದುಳ್ಳರಿಯಲ್ಲಿ ಹಿಂದಿ ಏರಿಕೆ ಮಾಡುತ್ತಿದೆ. ಇದರ ಅರಿವಿರದ ಕರ್ನಾಟಕದ ಜನ ಹಿಂದುತ್ವ ಹೆಸರಲ್ಲಿ ಮತ ಕೇಳುವ ಕೇಂದ್ರ ಸರ್ಕಾರವನ್ನು ಕೂಡದಂತೆ ನಂಬುವ ಮೂಲಕ ತಮ್ಮ ಅಸ್ತಿತ್ವದ ಕಲ್ಲು ಹಾಕಿಕೊಳ್ಳುತ್ತಿದ್ದಾರೆ. ಸ್ವಾತಂತ್ರ್ಯ ಆರಂಭದಲ್ಲಿ ಹಿಂದಿ ವಾಲಗಳು ಹಿಂದಿ ರಾಷ್ಟ್ರ ಭಾಷೆ ಆಗಬೇಕೆಂದು ಹಿಂದ ಕುಡಿದು ಕೋತಿಗಳಂತೆ ಆಡುವಾಗ ಸರಿಯಾದ ಪೆಟ್ಟು ಕೊಟ್ಟವರು ಡಾಕ್ಟರ್ BR ಅಂಬೇಡ್ಕರ್. ಸುಮಾರು 72 ವರ್ಷಗಳಿಂದ ಜಪ್ಪಗೆ ಮಲಗಿದ ಹಿಂದಿ ವಾದಿಗಳು ಕೇಂದ್ರ ಸರ್ಕಾರದ ಉತ್ತರ ಭಾರತ ಮೂಲ ಉದ್ದೇಶದ ಅಜೆಂಡಾಗಳನ್ನು ಒಂದೊಂದಾಗಿ ಹೊರಗಡುತ್ತಿವೆ. ಆದ್ದರಿಂದ ಮುಂದಿನ ಸೆಪ್ಟೆಂಬರ್ 14 ನಡೆಯಲಿರುವ ರಾಷ್ಟ್ರೀಯ ಹಿಂದಿ ದಿನದ ಆಚರಣೆಯನ್ನು ಕರ್ನಾಟಕ ರಕ್ಷಣಾ ವೇದಿಕೆ ರಾಯಚೂರು ಜಿಲ್ಲಾಡಳಿತ ಹಿಂದಿ ವಿರೋಧ ದಿನವಾಗಿ ಪ್ರತಿಭಟಿಸುತ್ತಿದೆ. ಅಂದು ಬೆಳಗ್ಗಿಂದಲೇ ಕರ್ನಾಟಕದಂತಹ ಎಲ್ಲ ತಾಲೂಕು ಕೇಂದ್ರ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಹಿಂದಿ ವಿರೋಧ ದಿನವಾಗಿ ಪ್ರತಿಭಟನೆ ನಡೆಸಲಾಗುವುದು. ಮೆರವಣಿಗೆ ಹೊರಟು ಜನರಲ್ಲಿ ಹಿಂದಿ ಹೇರಿಕೆ ಮಾಡುತ್ತಿರುವ ಕೇಂದ್ರ ಸರ್ಕಾರದ ಹುನ್ನಾರಗಳನ್ನು ಮನವರಿಕೆ ಮಾಡಿಕೊಟ್ಟು ಜಾಗೃತಿ ಮೂಡಿಸಲಾಗುವುದು. ನಂತರ ಹಿಂದಿ ಭಾಷೆ ಬಲವಂತವಾಗಿ ಏರುತ್ತಿರುವ ಕೇಂದ್ರ ಸರ್ಕಾರದ ದಬ್ಬಾಳಿಕೆ ಖಂಡಿಸಿ ಜಿಲ್ಲಾಧಿಕಾರಿಗಳ ಮನವಿ ಸಲ್ಲಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ತುರ್ಚಿಯ ಭಾಷೆಯಾಗಿ ಭಾರತದ ಯಾವುದೇ ಪ್ರಾದೇಶಿಕ ಭಾಷೆಯನ್ನು ಹಿಂದಿ ಮಾತಾಡುವ ಪ್ರದೇಶ ಜನ ಕಲಿಯುವಂಥ ಶೈಕ್ಷಣಿಕ ವ್ಯವಸ್ಥೆ ಜಾರಿಗೆ ಬರಬೇಕು. ಅಲ್ಲಿಯವರೆಗೆ ಕರ್ನಾಟಕದಲ್ಲಿ ಜಾರಿಗೆ ತಂದಿರುವ ತೃತೀಯ ಭಾಷೆಯಾಗಿ ಹಿಂದಿ ಕಲಿಯುವ ಭಾಷಾ ಸೂತ್ರವನ್ನು ತಡೆಯುವಂತೆ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಲು ಕರ್ನಾಟಕ ರಕ್ಷಣಾ ಶಿವರಾಮೇಗೌಡ ಅವರ ನಿರ್ಧರಿಸಿದೆ. ಸಂವಿಧಾನದ ರಚನಾ ಸಮಿತಿ ಅಧ್ಯಕ್ಷ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನದ 373ನೇ ಪರಿಚಯದಡಿ ಭಾಷಾ ವಿಷಯವನ್ನು ತಿಳಿಸುವಾಗ ಬಹುನಿರೀಕ್ಷಿತ ರಾಷ್ಟ್ರ ಭಾಷೆಯಾಗಿ ಹಿಂದಿಯನ್ನು ಸ್ವೀಕರಿಸುವ ವಿಚಾರದಲ್ಲಿ ಹಿಂದೇಟು ಹಾಕಿದರು. ಹಿಂದಿ ಭಾಷೆಗೆ ರಾಷ್ಟ್ರ ಭಾಷೆ ಎಂದು ಪ್ರಾಮುಖ್ಯತೆ ನೀಡದೆ 22 ರಾಷ್ಟ್ರೀಯ ಭಾಷೆಗಳಲ್ಲಿ ಹಿಂದಿ ಒಂದೆಂದು ಉಲ್ಲೇಖಿಸಿದರು. ಆದರೆ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯನ್ನು ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಅಶೋಕ್ ಕುಮಾರ್ ಜೈನ್, ಮಲ್ಲಿಕಾರ್ಜುನ, ಕಿಶನ್ ರಾವ್, ಆಸಿಫ್, ಸಂಜಯ್, ವೈಷ್ಣವ್, ನಾಗರಾಜ್, ಅಜೀಜ್, ಭೀಮೇಶ್, ಗೋವಿಂದ್, ರಘು ಇತರರು ಇದ್ದರು. ಪ್ರಸಕ್ತ ವಿಧಾನಮಂಡಲದ ಅಧಿವೇಶನದಲ್ಲಿಯೇ ನ್ಯಾಯಮೂರ್ತಿ AJ ಸದಾಶಿವ ಆಯೋಗದ ವರದಿಯನ್ನು ಮಂಡಿಸಿ ಕೇಂದ್ರಕ್ಕೆ ಶಿಫಾರಸು ಮಾಡುವುದು, ಪಶು ಸಚಿವ ಪ್ರಭು ಚವಾಣ್ ಇವರನ್ನು ಸಚಿವ ಸಂಪುಟದಿಂದ ಕೈಬಿಡಲು ಆಗ್ರಹಿಸಿ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಗಳ ಒಕ್ಕೂಟದಿಂದ ಸೆಪ್ಟೆಂಬರ್ 17 ಪ್ರತಿಭಟನಾ ರ್ಯಾಲಿ ನಡೆಸಲಾಗುತ್ತದೆ ಎಂದು ಮಾದಿಗ ದಂಡೋರ ಸಮಿತಿ ರಾಜ್ಯಾಧ್ಯಕ್ಷ ನರಸಪ್ಪ ದಂಡೋರ್ ಹೇಳಿದರು. ಪ್ರಸಕ್ತ ವಿಧಾನಮಂಡಲದ ಅಧಿವೇಶನದಲ್ಲಿಯೇ ನ್ಯಾಯಮೂರ್ತಿ AJ ಸದಾಶಿವ ಆಯೋಗದ ವರದಿಯನ್ನು ಮಂಡಿಸಿ ಕೇಂದ್ರಕ್ಕೆ ಶಿಫಾರಸು ಮಾಡುವುದು,
ಪಶು ಸಚಿವ ಪ್ರಭು ಚೌಹಾಣ್ ಇವರನ್ನು ಸಚಿವ ಸಂಪುಟದಿಂದ ಕೈಬಿಡಲು ಆಗ್ರಹಿಸಿ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಗಳ ಒಕ್ಕೂಟದಿಂದ ಸೆಪ್ಟೆಂಬರ್ 17ರಂದು ಪ್ರತಿಭಟನಾ ರ್ಯಾಲಿ ನಡೆಸಲಾಗುತ್ತದೆ ಎಂದು ಮಾದಿಗ ದಂಡೂರ ಸಮಿತಿ ರಾಜ್ಯಾಧ್ಯಕ್ಷ ನರಸಪ್ಪ ದಂಡೂರ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಎಲ್ಲ ಸರ್ಕಾರಗಳು ಸದಾಶಿವ ಆಯೋಗದ ವರದಿ ಜಾರಿಗೆ ಕಾಲಹರಣ ಮಾಡುತ್ತಿವೆ. ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಅನೇಕ ಬಿಜೆಪಿ ನಾಯಕರು ಭರವಸೆ ನೀಡುತ್ತಿದ್ದಾರೆ ಹೊರತು ಮಂಡನೆಗೆ ಮುಂದಾಗುತ್ತಿಲ್ಲ. ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಹಂಚಿಕೆ ಮಾಡುವ ಮೂಲಕ ಶೋಷಿತ ಸಮುದಾಯಗಳಿಗೆ ನ್ಯಾಯ ಒದಗಿಸಲು ಸರ್ಕಾರಗಳು ಹಿಂದೇಟು ಹಾಕುತ್ತಿವೆ. ಸದಾಶಿವ ಆಯೋಗ ವರದಿಯಲ್ಲಿ ಯಾವುದೇ ಜಾತಿಯನ್ನು ಎಸ್ಸಿ ಪಟ್ಟಿಯಿಂದ ತೆಗೆಯುವ ಕುರಿತು ಉಲ್ಲೇಖಿಸದೇ ಇದ್ದರೂ ಭೋವಿ, ಲಂಬಾಣಿ, ಕೊರಮ, ಕೊರಚ ಸಮುದಾಯಗಳು ವಿರೋಧಿಸುತ್ತಿವೆ. ಸಮುದಾಯಗಳಲ್ಲಿ ತಪ್ಪು ಅಭಿಪ್ರಾಯ ಮೂಡಿಸುವ ಕೆಲಸ ನಡೆಯುತ್ತಿದೆ. ಆಯೋಗದ ವರದಿಯನ್ನು ಪರಿಶೀಲನೆ ಮಾಡದೆ ಪ್ರಭು ಚೌಹಾಣ್ರಂತಹ ಸಚಿವರುಗಳು ಸಮಾಜಗಳನ್ನು ದಿಕ್ಕು ತಪ್ಪಿಸುವ ಪ್ರಯತ್ನ ಮಾಡುವ ಮೂಲಕ ಅಶಾಂತಿಗೆ ಕಾರಣವಾಗುತ್ತಿದ್ದಾರೆ. ಸಚಿವ ಸಂಪುಟದಿಂದ ಕೈಬಿಡಬೇಕೆಂದು ಆಗ್ರಹಿಸಿದರು. ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಅವರು ಸದಾಶಿವ ಆಯೋಗ ವರದಿ ಜಾರಿಗೆ ಬದ್ಧವೆಂದು ಹೇಳಿದ್ದಾರೆ. ಅಲ್ಲದೆ ಆರ್ಎಸ್ಎಸ್ ಮುಖಂಡರು ಸಹ ಸಮಾಜ ಮುಖಂಡರೊಂದಿಗೆ ಮಾತುಕತೆ ನಡೆಸಿ ಭರವಸೆ ನೀಡಿದ್ದಾರೆ, ಆದರೂ ಜಾರಿಯಾಗುತ್ತಿಲ್ಲ. ಸದಾಶಿವ ಆಯೋಗ ವರದಿ ವಿಧಾನಮಂಡಲದಲ್ಲಿ ಮಂಡಿಸುವ ಮೂಲಕ ಕೇಂದ್ರಕ್ಕೆ ಶಿಫಾರಸು ಮಾಡಲು ಸರ್ಕಾರಗಳು ಆಸಕ್ತಿ ತೋರುತ್ತಿಲ್ಲ. ಕಳೆದ 20ಕ್ಕೂ ಹೆಚ್ಚು ವರ್ಷಗಳಿಂದ ಹೋರಾಟ ನಡೆಸುತ್ತಿದ್ದರೂ ಸರ್ಕಾರಗಳು ಗಂಭೀರವಾಗಿ ಪರಿಗಣಿಸದೇ ಇರುವುದನ್ನು ವಿರೋಧಿಸಿ ಸೆಪ್ಟೆಂಬರ್ 17ರಂದು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನಾ ರ್ಯಾಲಿ ನಡೆಯಲಿದ್ದು ಮಾದಿಗ ಸಮುದಾಯ ಜನರು ಸಂಘಟನೆಗಳು ಭಾಗವಹಿಸುವಂತೆ ಮನವಿ ಮಾಡಿದರು. ಪ್ರತಿಫಲದ ಅಂಗವಾಗಿ ಕಳೆದ ಬೆಂಗಳೂರು ನಗರದಲ್ಲಿ ಎಲ್ಲ ರಾಜ್ಯದ ಮುಖಂಡರು ಮತ್ತು ನಾವು ಒಟ್ಟಾಗಿ ಸೇರಿ ಬೆಳಗ್ಗ ವಿಧಾನಮಂಡಲ ಅಧಿವೇಶನದಲ್ಲಿ ಸದಾಶಿವ ಆಯೋಗದಲ್ಲಿ ಜಾರಿಗೆ ತಂದು ಕೇಂದ್ರಕ್ಕೆ ಶಿಫಾರಸು ಮಾಡಬೇಕೆಂದರೆ ಒತ್ತಾಯ ಇವರು ಸರ್ಕಾರ ಮಂಡಳಿ ಈಗಾಗಲೇ ಆರ್ಎಸ್ಎಸ್ ಮುಖಂಡರು ಕೂಡ ನಮ್ಮ ಜೊತೆ ಮಾತನಾಡಿದ್ದು ಒಪ್ಪಿದ್ದಾರೆ. ನಿಮ್ಮ ಹೇಳಿಕೆಯನ್ನು ಹಿಂದಿರುಗಿಸಿ ಆದಷ್ಟು ಬೇಗನೆ ಕೇಂದ್ರಕ್ಕೆ ಶಿಫಾರಸು ಮಾಡಿರುವಂತಹ ಹೇಳುವಂತಹ ಭಗವತ್ ಮತ್ತು ಎಲ್ಲ ರಾಜ್ಯದ ಇವರು ನವೀನ್ ಕಟೀಲ್ ಮಾನ್ಯ ಜನತಾ ಪಕ್ಷದ ಅಧ್ಯಯನ ನವೀನ್ ಕಟೀಲ್ ಅವರಾಗಿರ್ಬೋದು ಅವರ ಹೇಳಿಕೆಯನ್ನು ನಾವು ಪಾಲಿಸಿ ಅಭಿನಂದಿಸಿ ಆದರೆ ಪ್ರಾರಂಭ ಮಾಡೋದ್ರಿಂದ ನಮ್ಮ ಎಲ್ಲ ವಿಳಂಬ ಆಗ್ತಾ ಇದೆ. ಆ ಒಂದು ಉದ್ದೇಶ ಇಟ್ಟುಕೊಂಡು ಎಲ್ಲ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ 17ರಂದು ಎಲ್ಲ ರಾಜ್ಯಾದ್ಯಂತ 30 ಜಿಲ್ಲೆಗಳಲ್ಲಿ ಏಕಕಾಲದಲ್ಲಿ ಅಂಬೇಡ್ಕರ್ ಸಂಘದಿಂದ ಏನು ಜಿಲ್ಲಾಧಿಕಾರಿ ಕಚೇರಿಗಳಿಗೆ ಜನಸಭೆಗಳ ಬೃಹತ್ ಕೊಡುಗೆ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಹಾಗೆಯೇ ಸದಾಶಿವ ಆಯೋಗದ ವರದಿಯನ್ನು ವಿರೋಧ ವ್ಯಕ್ತಪಡಿಸಿರುವಂತಹ ಪಶು ಸಂರಕ್ಷಣೆ ಸಚಿವರಾದ ವಿ ಪ್ರಭು ಚೌಹಾಣ್ ಅವರು ಉದ್ದೇಶಪೂರ್ವಕವಾಗಿ ಅವರು ಈ ವರದಿಯನ್ನು ಜಾರಿ ಮಾಡಲಿಕ್ಕೆ ಇರುವುದಿಲ್ಲ. ಕೊಪ್ಪ ನಗರದಲ್ಲಿ ಹೇಳಿರುವಂತಹ ವಿಷಯ ಅವರು ಇದಾಗಲಿ ತೀವ್ರವಾಗಿ ಸಲ್ಲಿಸಿದ್ರು. ಅವರು ಹೇಳಿದ್ರು ಎಲ್ಲಿ ಕೂಡ ನಿಮಗೆ ಎಸ್ಸಿ ಪಟ್ಟಿಯಿಂದ ತೆಗೆಯಲಿಕ್ಕೆ ಆಗುವುದಿಲ್ಲ. ಸದಾಶಿವ ಆಯೋಗದಲ್ಲಿ ಇರುವಂತಹ ವರದಿ ಎಲ್ಲ ಸಾಮಾಜಿಕ ನ್ಯಾಯ ಇದೆ, ಅದರಲ್ಲಿ ಎಲ್ಲ ಜಾತಿ ಜನಗಳಿಗೆ ಇರುವ ಜಾತಿ ಜನಕ್ಕೆ ಅಂತರವಾಗ್ತಾ ಇದೆ. ಅದರಲ್ಲಿ ಯಾವ ಬಜೆಟ್ ಸಮಾಜ ಆಗಿರ್ಬೋದು, ಬಡ ಸಮಾಜ ಆಗಿರ್ಬೋದು ಮತ್ತು ಒಂದು ಸಮಾಜ ಯಾರನ್ನೂ ಕೈಗೊಳ್ಳುವುದಿಲ್ಲ. ಅದರಲ್ಲಿ ನಿಮ್ಮದಾದಂತ ಜನಸಂಖ್ಯೆ ಪಾಲಿಸಲಿದೆ. ದೇವರನ್ನು ವಿರೋಧ ಮಾಡುವಂತೇಳಿ ನಾವು ಹಲವಾರು ನಮ್ಮ ಹೋರಾಟಗಾರರು ವ್ಯಕ್ತಪಡಿಸಿದ್ರು ಕೂಡ ಉದ್ದೇಶಪೂರ್ವಕವಾಗಿ ಫಸ್ಟ್ ಜಾತಿಯಲ್ಲಿ ಅಸಂಖ್ಯೆಯನ್ನು ಉಂಟು ಮಾಡ್ತಾ ಮೊದಲಿಂದ ಪ್ರಭುತ್ಸವನ್ನು ತೀವ್ರವಾಗಿ ಕಾಣಿಸ್ತಾ ಪ್ರಭುತ್ಸವ ಅಂತ ಪಶುಸಂಗೋಪನೆ ಸಚಿವ ಕಂಡುಕೊಳ್ಳುವಂತೇಳಿ ರಾಜ್ಯಾದ್ಯಂತ ನಾವು ಅಸಹಾಯಕ ಆಗಿದ್ದು ಎಲ್ಲ ಜಿಲ್ಲೆಗಳಲ್ಲಿ ಏಕಕಾಲದಲ್ಲಿ ಹೋರಾಟವನ್ನು ತೀವ್ರ ಮಾಡ್ತಾ ಇದ್ದೀವಿ. ಹಾಗೆಯೇ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಕೂಡ ಬೇಕಿರುವಂತ ಸಂದರ್ಭದಲ್ಲಿ ಹೇಳಿದ್ದಾರೆ, ನಾನು ಈಗ ತಾನೇ ಮುಖ್ಯಮಂತ್ರಿಗಳೇ ಆಗಿದ್ದೇನೆ, ನಿಮ್ಮ ಹೇಳಿಕೆ ಈಡೇರಿಸು ಅಂತ ಹೇಳಿದ್ದಾರೆ. ಆದರೂ ನಮಗೆ ನಮಗೆ ಎಲ್ಲ ವಿಶ್ವಾಸ ಕೊಡಲಿಲ್ಲ. ಯಾಕಂತಂದ್ರೆ ಬೆಳೆಯವರು ಏನ್ ಮಾತು ಹೇಳಿದ್ರು, ಹಲವಾರು ಸಲ ನಮ್ಮ ಮನೆ ಪತ್ರಗಳ ಸದಸ್ಯರು ಕೂಡ ಬೆಳೆಯವರು ಮಾಡಲ್ಲ ಅಂತ ಹೇಳ, ಕೆಲವರು ಮಾಡ್ತಾರೆ ಕೆಲವರು ಮಾಡಲ್ಲ, ಬಟ್ ನಮ್ಗೆ ನಮಗಾದಂತ ಜನಸಂಖ್ಯೆ ಜಾಸ್ತಿ ಇದೆ ಅಂತ ಎಲ್ಲ ಆಗ್ತಾ ಇದೆ.
ಸಂದರ್ಭದಲ್ಲಿ ನರಸಿಂಹುಲು, ದುಳ್ಳಯ್ಯ ಗುಂಜಳಿ, ತಿಮ್ಮಪ್ಪ ಸೇರಿದಂತೆ ಇತರರು ಇದ್ದರು. ಈಗ ಜಾಹೀರಾತು. ನಿಮ್ಮ ಸ್ವಂತ ರಾಯಚೂರಿನೊಂದಿಗೆ ನಿಮ್ಮ ಬಂಧವನ್ನು ಬಿಡದೆ ವರ್ಲ್ಡ್ ಕ್ಲಾಸ್ ಗೇಟೆಡ್ ಕಮ್ಯುನಿಟಿ ವಿಲಾಗಳಲ್ಲಿ ವಾಸಿಸಲು ಬಯಸುತ್ತಿದ್ದೀರಾ? ಅಂತಹ ಮಹಾವಿಲಾಗಳಿಗೆ ಬೆಂಗಳೂರಿನ ಕಡೆಗೆ ನೋಡುತ್ತಿದ್ದ ಆ ದಿನಗಳು ಹೋದವು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ ಎಸ್ಜಿಎಸ್ ಎಸ್ಎಸ್ ಓಕ್ಸ್ ಲಕ್ಷರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಹನುಮಂತನ ತಿಲಕವನ್ನು ಹೋಲುವ ಕಲಾತ್ಮಕವಾಗಿ ರೂಪಿಸಿದ ಸೊಗಸಾದ ಪ್ರವೇಶ ದ್ವಾರ. ವಿಲಾಗಳು ಮಾತ್ರವಲ್ಲದೆ ಭೂಮಿಯು 100% ವಾಸ್ತುವನ್ನು ಅನುಸರಿಸುತ್ತದೆ. ಅದು ನಿಮ್ಮ ಜೀವನಕ್ಕೆ ಹೆಚ್ಚಿನ ಆನಂದವನ್ನು ನೀಡುತ್ತದೆ. ಸುಖಮಯ ಜೀವನಕ್ಕಾಗಿ ತಂದಿರುವ ವಿಶೇಷಗಳು: ಪವರ್ ಬ್ಯಾಕ್ಅಪ್ ಇನ್ ಕಾಮನ್ ಏರಿಯಾಸ್, ಚಿಲ್ಡ್ರನ್ ಪ್ಲೇ ಏರಿಯಾ, ವರ್ಲ್ಡ್ ಕ್ಲಾಸ್ ಮಿನಿ ಬ್ಯಾಂಕ್ವೆಟ್ ಹಾಲ್, ಗೆಸ್ಟ್ ರೂಮ್ಸ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಸಿಸ್ಟಮ್ ಹಾಗೂ ನಿತ್ಯ ವ್ಯಾಯಾಮಕ್ಕಾಗಿ ಸ್ವಿಮ್ಮಿಂಗ್ ಪೂಲ್, ಜಿಮ್ ಮತ್ತು ಶಟಲ್ ಕೋರ್ಟ್ ಸೌಲಭ್ಯವೂ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ 24/7 ಸೆಕ್ಯೂರಿಟಿ ಮತ್ತು ಸೋಲಾರ್ ಫೆನ್ಸಿಂಗ್ ನಿಮ್ಮ ಭದ್ರತೆಗಾಗಿ. ನಿಮ್ಮ ತಾಯಿಯ ಮಡಿಲು ರಾಯಚೂರಿನಲ್ಲಿ ವಿಶ್ವದರ್ಜೆಯ ಜೀವನವನ್ನು ಪಡೆಯಲು ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದಿಂದ ಅನುಮೋದನೆಗೊಂಡಿರುವ ಮೊದಲನೇ ರೇರಾ ಪ್ರಾಜೆಕ್ಟ್ ನಿಮ್ಮ ರಾಯಚೂರಿನಲ್ಲಿ. ದೂರವಾಣಿಗಳು 9848888 8147825863 8147285861. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ವಿ ಹ್ಯಾವ್ ಆಫೀಸ್, ಹೌಸ್ ಹೋಲ್ಡ್ ಅಂಡ್ ಆಲ್ ಕೈಂಡ್ಸ್ ಆಫ್ ಫರ್ನಿಚರ್ಸ್. ಡೀಲರ್ ಇನ್ ವುಡನ್ ಕಾಟ್, ಡೈನಿಂಗ್ ಟೇಬಲ್, ಸೋಫಾ ಸೆಟ್, ಡ್ರೆಸ್ಸಿಂಗ್ ಟೇಬಲ್, ಕಂಪ್ಯೂಟರ್ ಟೇಬಲ್, ಟೀ ಟೇಬಲ್ಸ್, ಆಫೀಸ್ ಚೇರ್ಸ್, ಸ್ಟೀಲ್ ಅಲ್ಮಾರಿ, ವಾರ್ಡ್ರೋಬ್, ಟಿವಿ ಸ್ಟ್ಯಾಂಡ್ಸ್, ಗ್ಲಾಸ್ ವಿಯರ್ ಐಟಮ್ಸ್, ಸ್ಲೀಪ್ ವೆಲ್ ಪ್ರಾಡಕ್ಟ್ಸ್, ಡ್ಯಾಮ್ರೋ, ಸೆಲ್ಲೋ ಚೇರ್ಸ್, ಸುಪ್ರೀಂ ಸೋಫಾ ಸೆಟ್, ಡೋಕೋ ಸ್ಟೈಲ್ ಫರ್ನಿಚರ್ಸ್, ಶ್ರೀ ಸ್ಟೀಲ್ ಫರ್ನಿಚರ್ಸ್. For more details, please contact Bharat Furniture, CPS Complex, opposite Shiva Mandir, Patel Road, Raichur. Mobile number 9880240095, 9880240956, 8892589596. ಕಡೈಚೂರ್ ಎಂಎಸ್ ಫಂಕ್ಷನ್ ಹಾಲ್, ಶಾದಿ ಬಿಯಾ, ಎಂಗೇಜ್ಮೆಂಟ್, ಬರ್ಡೇ ಪಾರ್ಟಿ ಔರ್ ದೂಸರೆ ಫಂಕ್ಷನ್ಸ್ ಅದರ್ ಪ್ರೋಗ್ರಾಮ್ಸ್ ಕೆ ಲಿಯೆ ಕಾಫಿ ಬಡಿ ಜಗಾ ಮೇ ಬನಾಯಾ ಗಯಾ ಹೈ, ಜಿಸ್ಮೇ ಫಂಕ್ಷನ್ ಬಹುತ್ ಹೀ ಸಹೂಲತ್ ಕೆ ಸಾಥ್ ಕಿಯಾ ಜಾ ಸಕ್ತಾ ಹೈ. ಅಪ್ನೆ ಫಂಕ್ಷನ್ ಕೋ ಪುರ್ಸುಕೂನ್ ಔರ್ ಆಲಿಶಾನ್ ತರೀಕೆ ಸೇ ಮನಾನೆ ಕೆ ಲಿಯೆ ಆಜ್ ಹೀ ಬುಕ್ ಕರಾಯೆ. ಕಡೈಚೂರ್ ಎಂಎಸ್ ಫಂಕ್ಷನ್ ಹಾಲ್, ನಿಯರ್ ಹಬೀಬಿಯಾ ಮಸ್ಜಿದ್, ಎಲ್ವಿಎಸ್ ನಗರ್, ಚಂದ್ರಬಂಡಾ ರೋಡ್, ರಾಯಚೂರ್.
ಕಡೈಚೂರ್ ಎಂಎಸ್ ಫಂಕ್ಷನ್ ಹಾಲ್, ಎಲ್ಬಿಎಸ್ ನಗರ್, ಚಂದ್ರಬಂಡ ರೋಡ್, ರಾಯಚೂರ್. ನಮ್ಮಲ್ಲಿ ಎಲ್ಲಾ ಧರ್ಮದವರ ಶುಭ ಕಾರ್ಯಗಳು ನಡೆಯುತ್ತವೆ. ನಮ್ಮಲ್ಲಿ ಕೇವಲ 25,000 ರೂಪಾಯಿಗಳಿಗೆ 12 ಗಂಟೆ ಬಾಡಿಗೆಗೆ ಕೊಡಲಾಗುತ್ತದೆ. ಇದರಲ್ಲಿ ಡೆಕೋರೇಷನ್, ಅಡುಗೆಯ ಎಲ್ಲಾ ಸಾಮಗ್ರಿ ಮತ್ತು ನೀರಿನ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಕೂಡಲೇ ಬುಕಿಂಗ್ ಆಗಿ ಸಂಪರ್ಕಿಸಿ ಕಡೈಚೂರ್ ಎಂಎಸ್ ಫಂಕ್ಷನ್ ಹಾಲ್, ಎಲ್ಬಿಎಸ್ ನಗರ್, ಚಂದ್ರಬಂಡ ರೋಡ್, ರಾಯಚೂರ್. ಮೊಬೈಲ್ ನಂಬರ್ 9036103528 9731119028. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಇವರಿಂದ ಜ್ಞಾನಭಾರತಿ ಪದವಿ ಮಹಾವಿದ್ಯಾಲಯ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಮಾನ್ಯತೆ ಪಡೆದಿದೆ. ಪ್ರಪ್ರಥಮ ಬಾರಿಗೆ ರಾಯಚೂರಿನಲ್ಲಿ ಬಿಎ ಪದವಿ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ಈಗ ನೀವು ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿಗಾಗಿ ಬೇರೆ ಊರಿಗೆ ಹೋಗುವ ಅವಶ್ಯಕತೆ ಇಲ್ಲ. ನಮ್ಮಲ್ಲಿಯೇ ಧಾರವಾಡ ಮತ್ತು ಬೆಂಗಳೂರಿನಿಂದ ಬಂದಂತಹ ನುರಿತ ಅನುಭವವುಳ್ಳ ಉಪನ್ಯಾಸಕರಿಂದ ಉಚಿತ ತರಬೇತಿ ನೀಡಲಾಗುವುದು. ಬಿಎ ಮತ್ತು ಬಿಕಾಂ ಕೋರ್ಸ್ಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ನಮ್ಮ ಕಾಲೇಜಿನ ವಿಶೇಷತೆಗಳು ಸುಸಜ್ಜಿತವಾದ ತರಗತಿ ಕೊಠಡಿಗಳು ಮತ್ತು ಅತ್ಯುನ್ನತ ಶೈಕ್ಷಣಿಕ ಗುಣಮಟ್ಟ, ಅನುಭವವುಳ್ಳ ಉಪನ್ಯಾಸಕರ ವೃಂದ, ಪ್ರತಿಯೊಬ್ಬ ವಿದ್ಯಾರ್ಥಿಯ ವಿಶೇಷ ಕಾಳಜಿ, ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಆದ್ಯತೆ, ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ ನೀಡಲಾಗುತ್ತಿದೆ. ವಿಶೇಷ ಸೂಚನೆ: ಪಿಯುಸಿ ಆರ್ಟ್ಸ್ ಮತ್ತು ಕಾಮರ್ಸ್ ನಲ್ಲಿ ಪ್ರಥಮ ವರ್ಷ ಅಥವಾ ದ್ವಿತೀಯ ವರ್ಷದಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಹಾಗೂ ಪಿಯುಸಿ ಸೆಕೆಂಡ್ ಇಯರ್ ನಲ್ಲಿ ಫೇಲ್ ಆದ ಆರ್ಟ್ಸ್ ಮತ್ತು ಕಾಮರ್ಸ್, ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಅನುಭವ ಉಳ್ಳ ಉಪನ್ಯಾಸಕರಿಂದ ಪ್ರತಿ ಫೇಲ್ ಆದ ವಿಷಯದ ಮೇಲೆ ಟ್ಯೂಷನ್ ಕ್ಲಾಸ್ ನೀಡಲಾಗುವುದು. ಸಂಪರ್ಕಿಸಿ ಮೊದಲನೇ ಮಹಡಿ ಅತಿಥಿ ಹೋಟೆಲ್ ಎದುರುಗಡೆ, ಐಬಿ ರಸ್ತೆ, ರಾಯಚೂರು. ಮೊಬೈಲ್ 9986453546 8006033610. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನಗರದ ಸರ್ವೆ ನಂಬರ್ 899/A ಅಲ್ಲಿರುವ 14 ಎಕರೆ ಭೂಮಿ ಗೇಣಿ ಜಮೀನು ಆಗಿದ್ದು ಸರ್ಕಾರದ ಆಸ್ತಿ ಎಂದು ತಿದ್ದುಪಡಿ ಮಾಡಬೇಕೆಂದು ಒತ್ತಾಯಿಸಿ ಡಾಕ್ಟರ್ ಅಂಬೇಡ್ಕರ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಫೆಡರೇಷನ್ ಸಂಘಟನೆಯ ಪದಾಧಿಕಾರಿಗಳು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ನಗರದ ಸರ್ವೆ ನಂಬರ್ 899/A ಎಕರೆ ಭೂಮಿ ಗೇಣಿ ಜಮೀನು ಆಗಿದ್ದು ಸರ್ಕಾರದ ಆಸ್ತಿ ಎಂದು ತಿದ್ದುಪಡಿ ಮಾಡಬೇಕೆಂದು ಒತ್ತಾಯಿಸಿ ಡಾಕ್ಟರ್ ಅಂಬೇಡ್ಕರ್ ಶೆಡ್ಯೂಲ್ಡ್ ಕಾಸ್ಟ್ ಫೆಡರೇಷನ್ ಸಂಘಟನೆಯ ಪದಾಧಿಕಾರಿಗಳು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ನಗರದ ಸರ್ವೆ ನಂಬರ್ 899/A 14 ಎಕರೆ ಜಮೀನಿನ ನಮ್ದಾರ್ ರಾಘವೇಂದ್ರಾಚಾರ್ ಇದ್ದು ಈ ಜಮೀನು 1976 ಕಾಯ್ದೆ ಕಲಂ 4 ಪ್ರಕಾರ 1/4/1974 ಜಮೀನು ಸರ್ಕಾರದ ಮಾಲೀಕತ್ವಕ್ಕೆ ಸೇರಿದೆ. 26/6/1981 ಎಂಕಮ್ಮ ಗಂಡ ರಾಘವೇಂದ್ರಾಚಾರ್ ಇದ್ದು ಇವರು ಫಾರಂ ನಂಬರ್ 11 ಭೂ ನ್ಯಾಯಮಂಡಳಿ ಇವರಿಗೆ ಅರ್ಜಿ ಸಲ್ಲಿಸಿ ಗೇಣಿ ಹಕ್ಕು ಮಂಜೂರು ಮಾಡಲು ಕೋರಿದ್ದರು ಎಂದರು. ಜಮೀನು ಮಂಜೂರು ಮಾಡಲು ಕಾಯ್ದೆ ಪ್ರಕಾರ 3 ವರ್ಷಗಳ ಸಾಗುವಳಿ ಮಾಡಿರಬೇಕು. ಈ ಷರತ್ತು ಪೂರೈಸಲು 1981 ಗ್ರಾಮ ಲೆಕ್ಕಾಧಿಕಾರಿಯಾಗಿದ್ದ ಸದಾಶಿವಪ್ಪ ಅವರು 1971-72 3 ವರ್ಷಗಳ ಕೊಟ್ಟಿ ಪಹಣಿ ದಾಖಲೆ ತಯಾರು ಮಾಡಿ ಭೂ ನ್ಯಾಯಮಂಡಳಿಗೆ ನೀಡಿದ್ದಾರೆ. 1968-93 ಪಹಣಿ 5 ವರ್ಷಕ್ಕೆ ಇರುತ್ತದೆ. ಪಹಣಿ ನಕಲು ಕೊಡಲು ಗ್ರಾಮ ಲೆಕ್ಕಾಧಿಕಾರಿಗೆ ಇರುವುದಿಲ್ಲ, ಕೊಟ್ಟಿ ದಾಖಲೆ ಸೃಷ್ಟಿ ಮಾಡಿದ್ದಾರೆ ಎಂದು ದೂರಿದರು. ಕೊಟ್ಟಿ ದಾಖಲೆ ಸೃಷ್ಟಿಸಿ ಭೂ ನ್ಯಾಯಮಂಡಳಿಗೆ ನೀಡಿದ್ದು ಕಾನೂನು ಬಾಹಿರವಾಗಿದೆ. ಈ ಕೂಡಲೇ ಸರ್ಕಾರದ ಜಮೀನು ಆಗಿದ್ದರಿಂದ ಅದನ್ನು ವಶಪಡಿಸಿಕೊಂಡು ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಮಹೇಂದ್ರ ಕುಮಾರ್ ಮಿತ್ರ, ದೇವ್ ಮಿತ್ರ, ಕಮಲ್ ಆಂಜನೇಯ, ಮಹೇಶ್ ಕುಮಾರ್ ಮಿತ್ರ, ಕುಮಾರ್ ಮಿತ್ರ,
ಸಿಎಂ ನಾರಾಯಣ ಸೇರಿದಂತೆ ಅನೇಕರಿದ್ದರು. ಅಲೆಮಾರಿ ಕುಟುಂಬಗಳು ಇಂದಿಗೂ ಕನಿಷ್ಠ ಸೌಕರ್ಯಗಳಿಲ್ಲದೆ ಬದುಕು ಸೇವಿಸುತ್ತಿದ್ದು ಅಲೆಮಾರಿ ಸಮುದಾಯಗಳಿಗೆ ಅಭಿವೃದ್ಧಿ ನಿಗಮ ವಸತಿ ಯೋಜನೆಗಳ ಮನೆಗಳ ಮಂಜೂರು ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಸೆಪ್ಟೆಂಬರ್ 17ರಂದು ಅಲೆಮಾರಿ ಬುಡಕಟ್ಟು ಮಹಾಸಭಾದಿಂದ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಮಹಾಸಭಾದ ರಾಜ್ಯಾಧ್ಯಕ್ಷ ಶಿವರಾಜ್ ರುದ್ರಾಕ್ಷಿ ಹೇಳಿದರು. ಅಲೆಮಾರಿ ಕುಟುಂಬಗಳು ಇಂದಿಗೂ ಕನಿಷ್ಠ ಸೌಕರ್ಯಗಳು ಇಲ್ಲದೆ ಬದುಕು ಸವಿಸುತ್ತಿದ್ದು ಅಲೆಮಾರಿ ಸಮುದಾಯಗಳಿಗೆ ಅಭಿವೃದ್ಧಿ ನಿಗಮ ವಸತಿ ಯೋಜನೆಗಳ ಮನೆಗಳ ಮಂಜೂರು ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಸೆಪ್ಟೆಂಬರ್ 17ರಂದು ಅಲೆಮಾರಿ ಬುಡಕಟ್ಟು ಮಹಾಸಭಾದಿಂದ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಮಹಾಸಭಾದ ರಾಜ್ಯಾಧ್ಯಕ್ಷ ಶಿವರಾಜ್ ರುದ್ರಾಕ್ಷಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಅಲೆಮಾರಿ ಜನಾಂಗಗಳು ಯಾವುದೇ ಸೌಲಭ್ಯಗಳಿಲ್ಲದೆ ನಿರ್ಲಕ್ಷಿತ ಜನರಾಗಿ ಬದುಕು ನಡೆಸುತ್ತಿದ್ದಾರೆ. 10 ಬಾರಿ ಮನವಿ ಮಾಡಿದರೂ ಸರ್ಕಾರಗಳು ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ. ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಅಲೆಮಾರಿ ಜನಾಂಗಕ್ಕೆ ಸೌಲಭ್ಯ ಒದಗಿಸಲು ಪ್ರತ್ಯೇಕ ಅಭಿವೃದ್ಧಿ ಕೋಶ ಸ್ಥಾಪಿಸಲಾಗಿದೆ. ಆದರೆ ಸಮರ್ಪಕ ಅನುದಾನ ಇಲ್ಲದೆ ಇರುವುದರಿಂದ ಸಮುದಾಯದ ಜನರು ವಂಚಿತವಾಗುವಂತಾಗಿದೆ. ಸಮುದಾಯ ಸರ್ವಾಂಗೀಣ ಅಭಿವೃದ್ಧಿಗೆ ಬಜೆಟ್ನಲ್ಲಿ 10,000 ಕೋಟಿ ರೂಪಾಯಿ ಹಣವನ್ನು ಮೀಸಲಿಡುವಂತೆ ಆಗ್ರಹಿಸಿದರು. ಬಟ್ಟೆಯ ಟೆಂಟ್ಗಳಲ್ಲಿ ವಾಸಿಸುವ ಜನರಿಗೆ ವಸತಿ ಯೋಜನೆ ಅಡಿ ಮನೆಗಳು ದೊರೆಯುತ್ತಿಲ್ಲ. ಸರ್ಕಾರ ಯೋಜನೆಗಳಲ್ಲಿಯೂ ಅವಕಾಶ ದೊರೆಯುತ್ತಿಲ್ಲ. ಕಾರಣ, ಸರ್ಕಾರ ಸಮುದಾಯ ಜನರನ್ನು ನಾಗರಿಕರೆಂದು ಪರಿಗಣಿಸಿ ಸೌಲಭ್ಯ ಒದಗಿಸಬೇಕು. ಇಲ್ಲದೆ ಹೋದಲ್ಲಿ ಮುಂಬರುವ ಚುನಾವಣೆಗಳಲ್ಲಿ ನಿರ್ಲಕ್ಷಿಸಿದ ರಾಜಕೀಯ ಪಕ್ಷದ ವಿರುದ್ಧ ಮತದಾನ ಮಾಡಲಾಗುತ್ತದೆ ಎಂದರು. ವರ್ಷಗಳಿಂದ ಅದಕ್ಕೆ ತಮ್ಮ ಅಜ್ಜಿ ಮತ್ತು ತಾತ ಮುಂತಾದವರು ಈ ದೇಶದ ಮೂಲ ನಿವಾಸಿಗಳು. ನಾವು ಈ ದೇಶದ ಸಂಸ್ಕೃತಿ ಆಗಿರ್ತಕ್ಕಂತ ಸಂಸ್ಕೃತಿಯನ್ನು ಬೆಳೆಸಿ ಮತ್ತು ಈ ದೇಶಕ್ಕೆ ನಮ್ಮದೇ ಆದ ಹಿಂದುತ್ವವನ್ನು ಅತ್ಯಂತ ಯಾವ ಸಮಾಜದಲ್ಲಿ ಕಂಡುಬರುವ ಆದರೆ ಅದು ಅಲೆಮಾರಿ ಸಮುದಾಯಗಳಲ್ಲಿ ಮಾತ್ರ. ಉದಾಹರಣೆಗೆ ಗುರುಜನ್ಮ ಸಮುದಾಯದ ಅಭಿವೇಶ ಆಗ್ತಾರೆ ಅವರು, ರಾಮಾಯಣ ಮತ್ತು ಮಹಾಭಾರತ ಅಂತ ಕೈಗಳು, ಮತ್ತು ಚಲನಾಸ ಸಮಯ ಇವತ್ತು ಬಯಲಾಟವನ್ನು ಪ್ರದರ್ಶನ ಮಾಡ್ತಾರೆ. ಇವತ್ತು ನಮ್ಮ ದೇಶದ ಮಹಾನ ಕಂತಾರವರು ಇಲ್ಲಿ ಸುಂದರ ಅಂತೇಳಿ ಇವತ್ತು ದುರ್ಗಂಧನ ಕೈಗೊಳ್ಳುವಂತ ಇಂತಹ ಕಲೆಗಳನ್ನು ಪ್ರದರ್ಶನ ಮಾಡಿ ಈ ದೇಶದ ಹಿಂದುತ್ವವನ್ನು ಬೆಳೆಸಿ ನಾವು ಈ ದೇಶದ ನಮ್ಮ ಭಾರತದ ಸಂಸ್ಕೃತಿಯನ್ನು ಉಳಿಸಿಕೊಂಡಿರ್ತಕ್ಕಂಥ ಸಮುದಾಯಗಳು ನಾವು. ಆದರೆ 75 ವರ್ಷಗಳಿಂದ ಹಿಂದಿನ ಸರ್ಕಾರಗಳಾಗಿರ್ಬೋದು, ಈಗ ಭಾರತ ಪಕ್ಷ ಸರ್ಕಾರ ಆಗಿರ್ಬೋದು, ಇಂಥ ಕಟ್ಟ ಕಡೆಯ ಪರಸಂದ್ರಗಳನ್ನು ಕಡೆಗಣಿಸ್ತಾ ಬರ್ತಾ ಇದೆ. ಆದರೆ ನಾವು ಮುಂದಿನ ದಿನಗಳಲ್ಲಿ ನಾವು ಇಡೀ ಭಾರತದಂತ ಸುಮಾರು 366 ಸಮುದಾಯಗಳು, ಬುಡಕಟ್ಟು ಸಮುದಾಯಗಳು ಮತ್ತು ಎಸ್ಸಿಯಲ್ಲಿ ಬರ್ತಕ್ಕಂಥ ಸಮುದಾಯಗಳು, ಓಬಿಸಿಯಲ್ಲಿ ಬರ್ತಕ್ಕಂಥ ಸಮುದಾಯಗಳು ಮತ್ತು ಎಸ್ಸಿಯಲ್ಲಿ ಬರ್ತಕ್ಕಂಥ ಸಮುದಾಯಗಳು, ಟೋಟಲ್ ನಮ್ಮ ಕನ್ನಡದಲ್ಲಿ 126 ಸಮುದಾಯಗಳು, ಓಬಿಸಿಯಲ್ಲಿ 46 ಸಮುದಾಯಗಳು, ಎಸ್ಸಿಯಲ್ಲಿ ಬರ್ತಕ್ಕಂಥ 51 ಸಮುದಾಯಗಳು, ಎಸ್ಸಿಯಲ್ಲಿ ಬರ್ತಕ್ಕಂಥ 23 ಸಮುದಾಯಗಳು. ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ. ಆದರೆ ನಾವು ಶಿಕ್ಷಣವಂತರು ಎಲ್ಲರಿರ್ಬೋದು, ಅದೇ ಅಲ್ಪ ಶಿಕ್ಷಣವಂತರಿರ್ಬೋದು, ನಾವು ಎಲ್ಲರೂ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಗ್ರಾಮಗಳಲ್ಲಿ ಊರುಗಳಲ್ಲಿ ಸಂಘಟನೆ ಕಟ್ಟಿ ನಾವು ಜಾಗೃತರಾಗಿ ಸರ್ಕಾರ ಪ್ರಶ್ನೆ ಮಾಡುವ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ. ಈ ಒಂದು ಸ್ಥಿತಿಯಲ್ಲಿ ನಾವು ಕೇಳಿ ಕೂಡ ನಮ್ಮ ಧ್ವನಿಯನ್ನು ಸರ್ಕಾರ ಪರಿಗಣಿಸ್ತಾ ಇಲ್ಲ, ನಮ್ಮ ಬಗ್ಗೆ ಸರ್ಕಾರ ಕಾಳಜಿ ವಹಿಸ್ತಾ ಇಲ್ಲ. ಅದಕ್ಕೆ ಮುಂದಿನ ದಿನಗಳ ಚುನಾವಣೆಗಳಲ್ಲಿ ತಕ್ಕ ಉತ್ತರವನ್ನು ಕೊಡುತ್ತೇವೆ. ಈಗ ಎಲ್ಲ ಪಕ್ಷಗಳಲ್ಲಿ ಎಲ್ಲ ಲೀಡರ್ಗಳಲ್ಲಿ ಬಹಳ ಕಾಂಪಿಟೇಷನ್ ಇದೆ. ಕೇವಲ 5 ಅಥವಾ 10 20 ಸಾವಿರ 2000 ಮತಗಳಿಂದ ಸೋಲನ್ನು ಮುಂದಿನ ದಿನಗಳಲ್ಲಿ ಖಂಡಿತ ಕಡೆಗಾಣಿಸ್ತೀವಿ. ನಮ್ಮನ್ನು ಯಾರು ನಮ್ಮನ್ನು ಕಾಳಜಿಸಿಲ್ಲ ಅಂತವರಿಗೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ತಕ್ಕ ಉತ್ತರ ಕೊಡ್ತೀವಿ. ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಾವು ಈ ಮಾತು ಎಚ್ಚರಿಕೆ ಕೊಡುವ ಮುಖಾಂತರ ನಮ್ಮ ಇಡೀ ಕರ್ನಾಟಕದಲ್ಲಿ ಒಂದು ಸಾವಿರ ನಿಗಮವನ್ನು ಮಾಡಿದೆ. ಆದರೂ ಕೂಡ ಅದು ಸಾತ್ಕಾಲಿಕವಾಗಿ 10 ಕೋಟಿ ಕೊಟ್ಟ 5 ಕೋಟಿ ಕೊಟ್ಟ ವರ್ಷ ಕೊಡ್ತಾರೆ. ಅವಕಾಶ ಸಮುದಾಯ ಯಾವತ್ತೂ ಸಾಲಲ್ಲ. ಅಲೆಮಾರಿ ಕೋಶದಲ್ಲಿ ಸಿಂಗಕ್ಕೆ ಇಷ್ಟನ್ನು ಪಟ್ಟಿ ಮಾಡಿದೆ. ಅದ್ರ ಬೇರೆ ಅದು ಕೂಡ ಅಷ್ಟೇ 100 ಕೋಟಿ 50 ಕೋಟಿ ಕೊಟ್ಟಿದೆ. ಅದಕ್ಕೆ ಯಾರಿಗೆ ಯಾವ ಅಲೆಮಾರಿಗೆ 1 ರೂಪಾಯಿ ಸಮುದಾಯ ಸಮುದಾಯ ಅಭಿಪ್ರಾಯ ಮಾಡಿ. ಅದಕ್ಕಾಗಿ ನಾವು ಏನು ರಾಯಚೂರು ಜಿಲ್ಲೆಯಲ್ಲಿ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ವಿಮೋಚನೆ ದಿನಾಚರಣೆ ಅಂಗವಾಗಿ 2016ರಲ್ಲಿ ಕೂಡ ನಾವು ಅದೇ ರೀತಿಯಲ್ಲಿ ಪ್ರತಿಭಟಿಸಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿವಿ. ಏನೋ ಅವತ್ತು ಅಲೆಮಾರಿ ಕೋಶವನ್ನು ಮಾಡಿ ಸ್ವಲ್ಪ ಅಲ್ಪ ಸ್ವಲ್ಪ ನಮ್ಮ ಕಾರ್ಯಕರಿಸಿದೆ ಸರ್ಕಾರ. ಅದಕ್ಕಾಗಿ ಮತ್ತೆ ನಮ್ಮ ಬಗ್ಗೆ ಸರ್ಕಾರ ಕಾರ್ಯದರ್ಶಿ ನಮ್ಮ ಸಮಸ್ಯೆಗಳಿಗೆ ಬಗ್ಗೆ ಕಣ್ಣಾಸಲಿ ನಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಅವರ ಗಮನಿಸುವ ಸಲುವಾಗಿ ಹೈದರಾಬಾದ್ ಕರ್ನಾಟಕ ವಿಮೋಚನೆ ದಿನಾಚರಣೆ ಅಂಗವಾಗಿ ನಮ್ಮ ರಾಯಚೂರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂತಹ ನಿನ್ನೆ ಶೇಖರ್ ಅವರು, ನಮ್ಮ ಮೂಲ ಜಿಲ್ಲೆಯವರು ಮೊದಲು ಆಲಪ್ಪ ಆಚಾರ್ಯ ಸಾಹೇಬರು
ಭೂಮತ್ತು ಜಲವಿಜ್ಞಾನ ಸಚಿವರು ಮತ್ತು ರಸಿಕಲ ಉತ್ಸವ ಸಚಿವರು ಒಂದು ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ನಮ್ಮ ರಾಯಚೂರು ಜಿಲ್ಲೆಗೆ. ಆದರೆ ನಾವು ಜಿಲ್ಲಾಧಿಕಾರಿ ಇದ್ದಂತ ಮನೆಯನ್ನು ಸಲ್ಲಿಸಿದ್ದೀವಿ, ಜಿಲ್ಲಾಧಿಕಾರಿಗಳ ಪರ್ಮಿಷನ್ ಕೂಡ ತಗೊಂಡಿದ್ದೀವಿ. ನಾವು ಅಂಬೇಡ್ಕರ್ ಸರ್ಕಾರದಲ್ಲಿ ಪ್ರತಿಭಟನೆ ಕೋವಿಡ್ ನಿಯಮವನ್ನು ಪಾಲಿಸಿದ ಮುಖಾಂತರ ನಾವು ಜಿಲ್ಲೇಶ್ವರಗಳಲ್ಲಿ ಮುಖಂಡರನ್ನು ಭಾಗವಹಿಸಿ ನಮ್ಮ ಬೇಡಿಕೆಯ ಒತ್ತಾಯಕ್ಕಾಗಿ ನಾವು ಪ್ರತಿಭಟನೆ ಮಾಡಿ ಅವರಿಗೆ ವಿವರಣೆಯನ್ನು ಕೊಡಬೇಕಾದಕ್ಕೋಸ್ಕರ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಹೇಳ್ತೀವಿ. ಮುಖ್ಯವಾಗಿ ನಮ್ಮ ಸಮಸ್ಯೆಗಳು ಎಸ್ಸಿ ಮತ್ತು ಎಸ್ಟಿ ಅಲೆಮಾರ ಕೋಶ ಮಾತ್ರ ಮಾಡಿದೆ, ಅದನ್ನ ನಿರ್ಧರಿಸಬೇಕು. ಅಲೆಮಾರ ಕೋಶ ಎಸ್ಸಿ ಮತ್ತು ಪರಿಶಿಷ್ಟ ಪರಿಶಿಷ್ಟ ವರ್ಗದಲ್ಲಿ ಬರುವ ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಅಲೆಮಾರ ಸಮುದಾಯಗಳು ಅಲೆಮಾರ ಕೋಶೆಯನ್ನು ಸರ್ಕಾರ ಮಾಡಿದೆ, ಅದನ್ನು ನಿಗಮನ ಮಾಡಿ ನಿರ್ಧರಿಸಿ ಅದಕ್ಕೆ ಬರುವ ಬಜೆಟ್ ನಲ್ಲಿ ಸುಮಾರು 10,000 ಕೋಟಿ ಕಟ್ಟಲಿ ಟೋಟಲ್ ಒಂದು ವರ್ಷಕ್ಕೆ 2,00,000 ಕೋಟಿ ಬಜೆಟ್ ಮಂಡನೆ ಮಾಡ್ತಾರೆ ನಮ್ಮ ಕೇರಳ ಸರ್ಕಾರ. 2,00,000 ಕೋಟಿ ಬಜೆಟ್ ಅನ್ನು ಮಂಡನೆ ಮಾಡ್ತಾರೆ. ಎಲ್ಲ ಯಾವ ಸಮುದಾಯ ಮುಂತದೆ, ಯಾರಿಗೆ ಮುಂತದೆ, ಏನು ಗೊತ್ತಿಲ್ಲ ಅದ್ರ ಬಗ್ಗೆ. ಅದಕ್ಕೆ ಲೆಕ್ಕಕ್ಕೆ ಸರ್ಕಾರಕ್ಕೆ ಉತ್ತರ ಇಲ್ಲ ಅವರಲ್ಲಿ. 2,00,000 ಕೋಟಿ ಬಜೆಟ್ ಅನ್ನು ಮಂಡನೆ ಮಾಡ್ತಾರೆ ಸ್ವಾಮಿ. ಇರೋದ್ರಲ್ಲೇ ನಮ್ಮ ಇಡೀ ನಮ್ಮ ದೇಶದಲ್ಲಿ 130,000 ಕೋಟಿ ಜನಸಂಖ್ಯೆ 1 ರೂಪಾಯಿ ಬಿಟ್ಟರೆ 130,000 ಕೋಟಿ ಅದಕ್ಕೆ ನಮ್ಮಲ್ಲಿ ತಾವು ಎಲ್ಲ 70 ವರ್ಷಗಳು ಎಲ್ಲ ಸಮುದಾಯದ ಜನರನ್ನು ಅಭಿವೃದ್ಧಿ ಮಾಡಿ ನಮ್ಮನ್ನ ಕಡೆಗಣಿಸಿದ್ರಿ, ನಮ್ಮನ್ನ ಪೂರ್ತಿ ಹುಚ್ಚಿಕಾಗಿ ಇನ್ನೇ ಪೆಟ್ಟುಬಾರಿ ಇಲ್ಲ. ಅದಕ್ಕೋಸ್ಕರ ಏನು ಬರುವ ಬಜೆಟ್ನಲ್ಲಿ 10,000 ಕೋಟಿ ನಮ್ಗೆ ನೀವು ಬಿಚ್ಚೆತ್ತು ತರ್ತಾರೆ, ನಮಗೆ ದಾನ ಮಾಡ್ರಿ, ನಮ್ಮ ಜನರಿಗೆ ಕಾಳಜಿ ಇರ್ತಾರೆ, ಈ ಜನರನ್ನು ಭಯ ಕಡೆಗಣಿಸಬಾರ್ದು. ಮಹಾಸಭಾದ ಕಾರ್ಯಾಧ್ಯಕ್ಷ ಶ್ರೀನಿವಾಸ್ ದಾಸರ್ ಮಾತನಾಡಿ, ಅನೇಕ ಅಲೆಮಾರಿ ಸಮುದಾಯಗಳಿಗೆ ಸರ್ಕಾರಗಳು ನಿರ್ಲಕ್ಷಿಸುತ್ತಲೇ ಬರುತ್ತಿವೆ. ಜಿಲ್ಲೆಯ ವಿವಿಧ ತಾಲೂಕು ಗ್ರಾಮಗಳಲ್ಲಿ ವಾಸಿಸುವ ಜನರಿಗೆ 1,000 ಮನೆಗಳನ್ನು ನಿರ್ಮಾಣ ಮಾಡಲು 100 ಎಕರೆ ಜಮೀನು ಸರ್ಕಾರ ಮಂಜೂರು ಮಾಡಬೇಕು. ಮನೆ, ಸಮುದಾಯ ಭವನ, ಸಿಸಿ ರಸ್ತೆ, ವಿದ್ಯುತ್, ಕುಡಿಯುವ ನೀರಿನ ಸೌಲಭ್ಯ ಒದಗಿಸಬೇಕು ಎಂದರು. ಮಹಾಂತೇಶ್ ಮಾತನಾಡಿ, ಶೈಕ್ಷಣಿಕ, ರಾಜಕೀಯ, ಸಾಮಾಜಿಕವಾಗಿ ಹಿಂದುಳಿದ ಸಮುದಾಯಗಳಿಗೆ ಸರ್ಕಾರ ಯೋಜನೆಗಳು ತಲುಪುತ್ತಿಲ್ಲ. ಜಿಲ್ಲಾ ಮತ್ತು ತಾಲೂಕು ಪಂಚಾಯತಿ ಚುನಾವಣೆಗಳಲ್ಲಿ ರಾಜಕೀಯ ಪಕ್ಷಗಳು ಅಲೆಮಾರಿ ಸಮುದಾಯಗಳ ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡಿ ರಾಜಕೀಯ ಸ್ಥಾನಮಾನ ನೀಡಬೇಕೆಂದರು. ಈ ಸಂದರ್ಭದಲ್ಲಿ ಶ್ರೀನಿವಾಸ್ ಸಿಂಧೋಳ, ಆಂಜನೇಯ ಮೋತಿ, ಶಿವಣ್ಣ ಸೇರಿದಂತೆ ಇತರರಿದ್ದರು. ತಾಲೂಕಿನ ಜೆ ಮೀರಾಪುರ್ ಗ್ರಾಮದ ರಸ್ತೆಯು ಸಂಪೂರ್ಣ ಹದಗೆಟ್ಟಿದ್ದು ದುರಸ್ತಿಗೆ ಆಗ್ರಹಿಸಿ ಗ್ರಾಮಸ್ಥರು ಮೀರಾಪುರ್ ಗ್ರಾಮದ ರಸ್ತೆಯಲ್ಲಿ ಮರಳು ಸಾಗಿಸುವ ವಾಹನ ತಡೆದು ಪ್ರತಿಭಟನೆ ನಡೆಸಿದರು. ತಾಲೂಕಿನ ಜೆ ಮೀರಾಪುರ ಗ್ರಾಮದ ರಸ್ತೆಯು ಸಂಪೂರ್ಣ ಹದೆಗೆಟ್ಟಿದ್ದು ದುರಸ್ತಿಗೆ ಆಗ್ರಹಿಸಿ ಗ್ರಾಮಸ್ಥರು ಮೀರಾಪುರ ಗ್ರಾಮದ ರಸ್ತೆಯಲ್ಲಿ ಮರಳು ಸಾಗಿಸುವ ವಾಹನ ತಡೆದು ಪ್ರತಿಭಟನೆ ನಡೆಸಿದರು. ಜೆ ಮೀರಾಪುರ ಗ್ರಾಮದ ರಸ್ತೆಯು ಸಂಪೂರ್ಣ ಹದೆಗೆಟ್ಟಿದ್ದು ದುರಸ್ತಿಗೊಳಿಸಬೇಕೆಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಕೆರೆ ಎನ್ನದ ಕಾರಣ ಇಂದು ಸ್ವತಃ ಗ್ರಾಮಸ್ಥರು ಮರಳು ಸಾಗಿಸುವ ವಾಹನ ತಡೆದು ಪ್ರತಿಭಟನೆ ನಡೆಸುವ ಮೂಲಕ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಈ ಹಿಂದಿನ ಜಿಲ್ಲಾ ಉಸ್ತುವಾರಿ ಸಚಿವ ವಿ ಸೋಮಣ್ಣ ಅವರು ಸ್ವಾತಂತ್ರ್ಯೋತ್ಸವದ ಬಳಿಕ ಸ್ಥಳಾಂತರ ಗ್ರಾಮ ಗುರ್ಜಾಪುರಕ್ಕೆ ಭೇಟಿ ನೀಡುವ ಸಲುವಾಗಿ ಮೀರಾಪುರ ರಸ್ತೆಯನ್ನು ಜವಳು ಮಣ್ಣು ಮತ್ತು ಮರಂ ಮಿಶ್ರಿತ ಮಣ್ಣಿನಿಂದ ಅವಸರದಲ್ಲಿ ನಿರ್ಮಾಣ ಮಾಡಿ ಇದೀಗ ಹಲವು ಸಮಸ್ಯೆಗಳು ಎದುರಾಗಿವೆ. ಅರ್ಶಣಗಿ ಗ್ರಾಮದ ಮರಳು ಸಂಗ್ರಹಗಾರರು ಮತ್ತು ಈ ರಸ್ತೆಯಲ್ಲಿ ಅತಿ ಹೆಚ್ಚಾಗಿ ಮರಳು ಸಾಗಿಸುವ ಟಿಪ್ಪರ್ ವಾಹನಗಳು ಓಡಾಡುವುದರಿಂದ ಕಚ್ಚಾ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ. ರಾಯಚೂರು ನಗರಕ್ಕೆ ತೆರಳುವ ನಾಗರಿಕರು ಹರಸಾಹಸ ಪಡುವಂತಾಗಿದೆ. ದ್ವಿಚಕ್ರ ವಾಹನ ಸವಾರರು ಸಂಚಾರಕ್ಕೆ ಬ್ರೇಕ್ ಬಿದ್ದಿದೆ, ಜೊತೆಗೆ ಲಘು ವಾಹನಗಳ ಸಂಚಾರ ಗಂಭೀರವಾಗಿವೆ. ಜಿಲ್ಲಾಡಳಿತ ಹಾಗೂ ಗ್ರಾಮೀಣ ಶಾಸಕರು ಕೂಡಲೇ ರಸ್ತೆ ಕಾಮಗಾರಿ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಇತ್ತೀಚೆಗೆ ಸುರಿದ ಮಳೆಯಿಂದಾಗಿ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ಸಾರ್ವಜನಿಕರ ಹಿಡಿ ಶಾಪಕ್ಕೆ ಗುರಿಯಾಗಿದೆ. ತಾಲೂಕಿನ ಮೀರಾಪುರ ಗ್ರಾಮ ರಸ್ತೆ ಅಭಿವೃದ್ಧಿಗೆ ಗ್ರಾಮೀಣ ಶಾಸಕರಿಂದ ಮಲತಾಯಿ ಧೋರಣೆಯಾಗುತ್ತಿದ್ದು ಶೀಘ್ರವೇ ರಸ್ತೆ ಅಭಿವೃದ್ಧಿ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವರ್ಧಮಾನ ಹಿಂದಿ ಹೈಸ್ಕೂಲ್ನಲ್ಲಿ ಹಿಂದಿ ದಿವಸ ಆಚರಣೆ. ಸಂಪರ್ಕ ಭಾಷೆಯಾಗಿ ಹಿಂದಿ ಭಾಷೆ ಬಳಕೆ ಅಗತ್ಯ. ಜೈನ್ ಸಾಧ್ವಿ ಡಾಕ್ಟರ್ ಅಕ್ಷದ. ಅಗಲಿದ ನಾಯಕ ಆಸ್ಕರ್ ಫರ್ನಾಂಡಿಸ್ಗೆ ಜಿಲ್ಲಾ ಕಾಂಗ್ರೆಸ್ನಿಂದ ಶ್ರದ್ಧಾಂಜಲಿ. ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿಗೆ ಆಸ್ಕರ್ ಸಹಕಾರ. ಎನ್ಎಸ್ ಬೋಸರಾಜ್. ಎರ್ಮರ್ಸ್ಗೆ ಗುಡ್ಶೀಡ್ ಸ್ಥಳಾಂತರ. ರೈಲು ನಿಲ್ದಾಣದಲ್ಲಿ ಎಕ್ಸಲೇಟರ್ ಅಳವಡಿಕೆ. ಡಿಎಂ ವೆಂಕಟರೆಡ್ಡಿ ಅವರಿಂದ ಸ್ಥಳ ಪರಿಶೀಲನೆ. ಹಿಂದಿ ದಿವಸ್ ವಿರೋಧಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಎಸ್ಬಿಐ ಬ್ಯಾಂಕ್ ಮುಂದೆ ಪ್ರತಿಭಟನೆ.
ಹಿಂದಿ ದಿವಸ್ ಆಚರಣೆ ರದ್ದಿಗೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ. ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿ ಮಂಡನೆಗೆ ಆಗ್ರಹಿಸಿ ಸೆಪ್ಟೆಂಬರ್ 17ರಂದು ಪ್ರತಿಭಟನೆ ನರಸಪ್ಪ ದಂಡೂರ. ಸರ್ಕಾರಿ ಭೂಮಿ ಕಬಳಿಕೆ ಕ್ರಮಕ್ಕೆ ಆಗ್ರಹಿಸಿ ಅಂಬೇಡ್ಕರ್ ಫೆಡರೇಷನ್ ಒತ್ತಾಯ. ಅಲೆಮಾರಿಗಳಿಗೆ ದೊರೆಯದ ಸೌಲಭ್ಯ 17ರಂದು ಪ್ರತಿಭಟನೆ ಶಿವರಾಜ್ ರುದ್ರಾಕ್ಷಿ. ಮತ್ತು ರಸ್ತೆ ದುರಸ್ತಿಗೆ ಆಗ್ರಹಿಸಿ ಜೆ ಮೀರಾಪುರ ಗ್ರಾಮಸ್ಥರಿಂದ ಪ್ರತಿಭಟನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಈಗ ಸಾಮಾನ್ಯ ಹಿಂದೆ ಸಂಪರ್ಕಿಸಿ ಬೆನ್ ಎಲ್ಜಿ ಕಾರ್ತಿಕ್ ಇ ವೆಹಿಕಲ್ ಸಿಯಾ ತಲಾಬ್ ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. Visit beside Ganj Kalyana Mantap, Ganj Road, Raichur. Justice Dr. Shivraj V. Patil avara aashirvada hagu margadarshanadondige ರಾಯಚೂರಿಗೆ ಸತತ 4 ವರ್ಷದಿಂದ ನೀಟ್ ಜೆಡಬ್ಲ್ಯೂ ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಪಡೆದ ಜಸ್ಟಿಸ್ ಶಿವರಾಜ್ ಪಾಟೀಲ್ ಕಾಲೇಜಿನಲ್ಲಿ ಪ್ರವೇಶಗಳು ಪ್ರಾರಂಭ. ರಾಯಚೂರ್ಸ್ ಬಿಗ್ಗೆಸ್ಟ್ ಜ್ಯುವೆಲ್ ಪ್ಯಾಲೇಸ್. ಆಲ್ ಟೈಪ್ಸ್ ಆಫ್ ಜ್ಯುವೆಲರೀಸ್ ಅವೈಲಬಲ್ ಇನ್ ಓನ್ಲಿ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್. 916 ಆಲ್ ಮಾರ್ಕ್ ಗೋಲ್ಡ್ ಜ್ಯುವೆಲರೀಸ್ ಅವೈಲಬಲ್. ಉದಯನಗರ್ ಸ್ಟೇಷನ್ ರೋಡ್, ರಾಯಚೂರ್. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ ಎಸ್ಜಿಎಸ್ ಎಸ್ಎಸ್ ಓಕ್ಸ್ ಲಕ್ಷರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್ ಪಟೇಲ್ ರೋಡ್, ರಾಯಚೂರ್. ಕಡೈಚೂರ್ ಎಂಎಸ್ ಫಂಕ್ಷನ್ ಹಾಲ್ ಎಲ್ಬಿಎಸ್ ನಗರ್ ಚಂದ್ರಪಂಡ ರೋಡ್ ರಾಯಚೂರ್. ಮೊಬೈಲ್ ನಂಬರ್ 9036103528. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸ್ಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಶೇಖರ್ ನಗರ್, ಐವಿ ರೋಡ್, ರಾಯಚೂರ್. ಪ್ರಪ್ರಥಮ ಬಾರಿಗೆ ರಾಯಚೂರಿನಲ್ಲಿ ಬಿಎ ಪದವಿ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ಮೊದಲನೇ ಮಹಡಿ ಅತಿಥಿ ಹೋಟೆಲ್ ಎದುರುಗಡೆ ಐವಿ ರಸ್ತೆ, ರಾಯಚೂರು.